ಪ್ಲೀಸ್ ಎನ್ನುತ್ತಾ ಸದಾ ಇನ್ನೊಬ್ಬರ ಮುಖದಲ್ಲಿ ನಗುವನ್ನ ಮೂಡಿಸುತ್ತಾ ಅವರ ಬದುಕಿನ ಸುಂದರ ಕ್ಷಣಗಳನ್ನ ತನ್ನ ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆ ಹಿಡಿಯುತ್ತಾ ಅವರ ಸುಂದರ ಕ್ಷಣಗಳ ನೆನಪಿನ ಬುತ್ತಿಯನ್ನ ಆಲ್ಬಮ್ ಡಿವಿಡಿ ಅಥವಾ ಪೆನ್ ಡ್ರೈವ್ ನಲ್ಲಿ ಕಟ್ಟಿಕೊಟ್ಟು ತನ್ನ ಜೀವನದ ಬುತ್ತಿಯನ್ನ ತುಂಬಿಸಿಕೊಳ್ಳುತ್ತಾ ಕಾಲ ಕಳೆಯುತ್ತಿದ್ದ ಛಾಯಾಗ್ರಾಹಕರು ಈ ದಿನ ತಾವೇ ತಮ್ಮ ಮುಖದಲ್ಲಿ ನಗುವನ್ನ ಬೀರುತ್ತಾ ತಮ್ಮ ಕುಟುಂಬದೊಂದಿಗೆ ಒಂದೆಡೆ ಸೇರಿದ್ದರು. ಎಂಥದ್ದೇ ಶುಭ ಕಾರ್ಯ ಇರಲಿ ಅಲ್ಲಿ ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳು ಇರಲೇಬೇಕು. ಲಕ್ಷ ಬೆಲೆಯ ಮೊಬೈಲ್ ಇದ್ರೂ ವೃತ್ತಿನಿರತ ಫೋಟೋಗ್ರಾಫರ್ಗಳು ತೆಗೆಯೋ ಫೋಟೋವೇ ಮುಖ್ಯವಾಗಿರುತ್ತೆ. ಆದ್ರೆ ಇತ್ತೀಚಿನ 2 ವರ್ಷಗಳಲ್ಲಿ ಕೊರೋನಾ ಮಹಾಮಾರಿಯ ಹೊಡೆತಕ್ಕೆ ಸಿಲುಕಿ ಸಂಕಷ್ಟವನ್ನ ಅನುಭವಿಸಿದ್ದ ಬಹುತೇಕ ಕ್ಯಾಮೆರಾ ಕಣ್ಣುಗಳು ಈಗಷ್ಟೇ ಮತ್ತೊಮ್ಮೆ ತಮ್ಮ ನೋಟವನ್ನ ಬೀರುತ್ತಾ ನಗುವ ಸೆರೆ ಹಿಡಿಯಲು ಹೊರಟಿದ್ದು ಸ್ವಲ್ಪ ಮಟ್ಟಿನ ನಿರಾಳತೆಯನ್ನ ತಂದುಕೊಟ್ಟಿದೆ. ಹೀಗಿರುವಾಗ ಛಾಯಾಗ್ರಾಹಕರು ತಮ್ಮ ಒಗ್ಗಟ್ಟಿಗಾಗಿ ಕಟ್ಟಿಕೊಂಡಿರುವ ಸಂಘಟನೆಯಾದ ಛಾಯಾಗ್ರಾಹಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕುಟುಂಬ ಸಮ್ಮೇಳನ ಕಾರ್ಯಕ್ರಮವು ಡಿಸೆಂಬರ್ 4 ರಂದು ವಿಶೇಷವಾಗಿಯೇ ನಡೆಯಿತು. ನಾವೂರು ಆರೋಗ್ಯ ಕ್ಲಿನಿಕ್ನ ಡಾಕ್ಟರ್ ಪ್ರದೀಪ್ ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾಧ್ಯಮಗಳು ತಮ್ಮ ಅಕ್ಷರಗಳ ಮೂಲಕ ಸಮಾಜದಲ್ಲಿ ಬದಲಾವಣೆ ತರುವ ಕೆಲಸ ಮಾಡಿದರೆ ಛಾಯಾಗ್ರಾಹಕರು ಮೌನವಾಗಿದ್ದುಕೊಂಡು ಚಿತ್ರಗಳ ಮೂಲಕ ಈ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದರು. ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ಹೆಚ್ಚಾಗಿ ಇಂತಹ ಕಾರ್ಯಕ್ರಮ ಎಲ್ಲ 7 ಗಂಟೆಗೆ ಆರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಆರಂಭ ಆಗುವಾಗ 8 ಗಂಟೆ ಆಗೋದು ಸ್ವಾಭಾವಿಕ. ಅಂಥದ್ರಲ್ಲಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡಿರುವಂತಹ ಎಲ್ಲ ಛಾಯಾಗ್ರಾಹಕ ಸಹೋದರರಿಗೆ ಮೊತ್ತ ಮೊದಲ ವಂದನೆಗಳು ಅನ್ನೋದು. ಆ ಮೂಲಕ ನಮ್ಮಲ್ಲಿ ಸಮಯ ಪ್ರಜ್ಞೆ ಅದು ಯಾವ ರೀತಿ ಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದೀರಿ. ಇಲ್ಲಿ ಪ್ರವೇಶ ಆದ ಕೂಡಲೇ ಒಂದು ರೀತಿಯ ಶಾಂತ ಚಿತ್ತತೆಯ ಭಾವನೆ ಮನಸ್ಸಿಗೆ ಮೂಡಿಬಂತು. ಛಾಯಾಗ್ರಾಹಕರು ಯಾರು ಅನ್ನುವಂಥದ್ದು ಒಂದು ನೋಟಕ್ಕೆ ಗೊತ್ತಾಗಿಬಿಡುವ ಹಾಗೆ ನೀವು ಪ್ರತಿಯೊಬ್ಬರೂ ಇದ್ದೀರಿ. ಕಪ್ಪು ಬಿಳುಪು ವಸ್ತ್ರ, ಶುಭ್ರ ವಸ್ತ್ರದಲ್ಲಿ ನನಗೂ ಅನ್ನಿಸಿತ್ತು ನಾನು ಇವರ ಸದಸ್ಯನಾಗಲಿಕ್ಕೆ ಒಂದು ಸಣ್ಣ ಅರ್ಹತೆ ಇದೆ, ಹಂಗೆ ಅದೇ ಹಾಕಿದ್ದೇನೆ ಅಂತ ಹೇಳಿ. ಜೊತೆಯಲ್ಲಿ ಛಾಯಾಗ್ರಹಣ ನಡೆದು ಬಂದ ದಾರಿಯನ್ನು ಮತ್ತೊಮ್ಮೆ ಅವಲೋಕನ ಮಾಡುವಲ್ಲಿ ನಮ್ಮ ಮನಸ್ಸನ್ನು ಕೊಂಡೋಗುವ ಕೆಲಸ ನೀವು ಮಾಡಿದ್ದೀರಿ. ಇವತ್ತು ರಂಗುರಂಗಿನ ಸಮಾಜದ ಮಧ್ಯೆ ನಾವಿರುವ ಸಂದರ್ಭದಲ್ಲಿ ಇದು ಕೇವಲ ರಂಗುರಂಗು ಇದ್ದರೂ ಇದು ಆರಂಭ ಅದು ಕಪ್ಪು ಬುಳುಪಿನಿಂದ ಅನ್ನುವಂಥದ್ದನ್ನು ನೀವು ತೋರಿಸಿಕೊಟ್ಟಿದ್ದೀರಿ. ಆ ದ್ಯೋತಕವಾಗಿ ನಿಮ್ಮ ಸಮವಸ್ತ್ರ ಬಹಳ ದೊಡ್ಡ ಸಂದೇಶವನ್ನು ಈ ವೇದಿಕೆಯಿಂದ ಕೊಟ್ಟಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಪ್ರೀತಿಯ ಸ್ನೇಹಿತರೆ, ಹೆಚ್ಚು ಹೊತ್ತು ಮಾತಾಡುವುದಿಲ್ಲ ಈ ವೇದಿಕೆಯಿಂದ. ಕಾರಣ ಒಂದು, ಈಗಾಗಲೇ ಸ್ವಲ್ಪ ಸಮಯ ವಿಳಂಬ ಆಗಿರಬಹುದು. ಇನ್ನೊಂದು, ನನ್ನನ್ನು ಕರ್ಕೊಂಡು ಬಂದವರು ಹರೀಶ್ ಕಾರಂಜಾರವರು. ಅಲ್ಲಿಂದ ಇಲ್ಲಿಯವರೆಗೆ ನಾವೂರು ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವದ ಕೊನೆಯ ದಿನದ ಕಾರ್ಯಕ್ರಮ ನಡೀತಾ ಇದೆ. 8 ವರೆಗೆ ಅಲ್ಲಿಗೆ ತಲುಪಬೇಕು ಅಂತ ಬರುವಾಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೇಗ ಅಲ್ಲಿ ತಲುಪುವಂತಹ ನಿಟ್ಟಿನಲ್ಲಿ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನು ಈ ವೇದಿಕೆಯ ಮುಂದೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬಹಳ ಸುದೀರ್ಘ ಇತಿಹಾಸ ಇದೆ ಈ ಛಾಯಾಗ್ರಹಣಕ್ಕೆ, ನಮಗೆ ಗೊತ್ತಿದೆ. ಶತಶತಮಾನಗಳ ಇತಿಹಾಸ ಈ ಛಾಯಾಗ್ರಹಣಕ್ಕಿದೆ, ಛಾಯಾಗ್ರಾಹಕರಿಗಿದೆ. ಅರಿಸ್ಟಾಟಲ್ನಿಂದ ಹಿಡಿದು 4-5ನೇ ಶತಮಾನದಿಂದ ಹಿಡಿದು ಇವತ್ತಿನವರೆಗೆ ಛಾಯಾಗ್ರಾಹಕರ ಆ ಪ್ರವೃತ್ತಿ ವೃತ್ತಿ ಬಹಳ ಸುದೀರ್ಘ ಇತಿಹಾಸವನ್ನು ತೋರಿಸಿಕೊಡ್ತದೆ. ಆದರೆ ಇತಿಹಾಸದ ಪುಟವನ್ನು ತೊಡಗಿಸಿದರೆ ನಮಗೆ ಮೊತ್ತ ಮೊದಲು ಸಿಗುವ ಚಿತ್ರ, ಕ್ಯಾಮರಾದ ಮೂಲಕ ಸೆಡೆದು ಹಿಡಿದ ಚಿತ್ರ, ಅದು ಸಿಗುವಂಥದ್ದು 1825-26 ಆ ಸಂದರ್ಭದಲ್ಲಿ. ಸರಿಸುಮಾರು 2 ಶತಮಾನಗಳ ಹಿಂದೆ ಜೋಸೆಫ್ ನಿಕೋಫರ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಅದನ್ನು ಡೆವಲಪ್ ಮಾಡಿ ಬಿಡ್ತಾನೆ. ಚಿತ್ರ ಯಾವ ರೀತಿ ತೆಗೆಯಬಹುದು, ಯಾವ ರೀತಿ ಅದನ್ನು ಬೆಳೆಸಬಹುದು, ಯಾವ ರೀತಿ ಉಳಿಸಬಹುದು, ಅಂದು ತೆಗೆದ ಆ ಜೀವಂತ ಚಿತ್ರ ಇವತ್ತಿಗೂ ಇದೆ ಅನ್ನುವಂತಹ ದಾಖಲೆ ಇತಿಹಾಸದ ಪುಟದಲ್ಲಿ ಸಿಗ್ತದೆ.
ಅಂತ ಸುದೀರ್ಘ ಇತಿಹಾಸ ಹೊಂದಿರುವಂತ ಒಂದು ಇವತ್ತು ವೃತ್ತಿ ಅಂತ ಹೇಳಿ ಕರೆದು ತೊಂದರೆ ಇಲ್ಲ ಇವತ್ತು ಪ್ರವೃತ್ತಿ ಅಂತ ಹೇಳಿ ಕರೆದ್ರು ತೊಂದರೆ ಇಲ್ಲ ಅಂತ ವೃತ್ತಿಯಲ್ಲಿರುವಂತ 14 ಸದಸ್ಯರಿಂದ ಆರಂಭಗೊಂಡಂತ ಬೆಳತಂಗಡಿ ವಲಯದ ಛಾಯಾಗ್ರಾಹಕರ ಸಂಖ್ಯೆ ಇದೀಗ 200 ರ ಹೊಸ್ತಿಲಿಗೆ ತಲುಪತಾ ಇದೆ ಅನ್ನುವಂತದ್ದು ಆ ವೃತ್ತಿಯಲ್ಲಿ ಅದೆಷ್ಟು ಜನ ನೂತನವಾಗಿ ಸೇರ್ಪಡೆಯಾಗ್ತಿದ್ದಾರೆ ಅನ್ನುವಂತದ್ದನ್ನು ತೋರಿಸುತ್ತದೆ ನಮಗೆ ಛಾಯಾಗ್ರಹಣ ಅಂತ ಹೇಳಿದ ಕೂಡಲೇ ಶಾಲಾ ದಿನದ ನೆನಪು ಬರುತ್ತದೆ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದ್ತಾ ಇರುವ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಕೂತುಕೊಳ್ಳಿಸಿ ಫೋಟೋ ತೆಗೆಯುವಂತ ಒಂದು ಕಾರ್ಯಕ್ರಮ ಆ ದಿನ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆಲ್ಲ ಅತ್ಯಂತ ಸಂಭ್ರಮದ ದಿನ ಅಪ್ಪ ಅಮ್ಮನಲ್ಲಿ ಕಾಡಿಬೇಡಿ ಹೊಸ ಅಂಗಿ ಹೊಸ ಚಡ್ಡಿ ಧರಿಸಿ ಕೈಗೊಂದು ವಾಚ್ ಕಟ್ಟಿ ವಾಚ್ ಕಾಣುವ ಹಾಗೆ ಎತ್ತರದಕ್ಕೆ ಹಿಡಿದು ಫೋಟೋ ತೆಗೆಸುವಂಥದ್ದು ಇದು ಇವತ್ತಿಗೂ ಅನೇಕರಿಗೆ ನೆನಪಿರಬಹುದು ಇವತ್ತಿನ ವಿದ್ಯಾರ್ಥಿಗಳಿಗೆ ಇದರ ಆ ಸಂತೋಷ ಆ ಸಂಭ್ರಮ ಯಾವ ರೀತಿ ಇರ್ತದೆ ಅಂತ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸಂಭ್ರಮದ ಆ ದಿನಗಳು ಛಾಯಾಗ್ರಹಣ ಅಂತ ಹೇಳಿದ ಕೂಡಲೇ ಫೋಟೋ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿಗೆ ಬರುವ ಮೊತ್ತ ಮೊದಲ ಯೋಚನೆಯೇ ಎಸ್ ಎಸ್ ಎಲ್ ಸಿ ಫೋಟೋ ಅದನ್ನು ಅತ್ಯಂತ ಜೋಪಾನವಾಗಿ ತೆಗೆದಿಡುವಂಥದ್ದು ಕಪ್ಪು ಬಿಳುಪು ಫೋಟೋ ಆಗ ಕಲರ್ ಫೋಟೋಗಳು ಇರಲಿಲ್ಲ ಆ ಫೋಟೋವನ್ನು ನೋಡಿದಾಗ ಮತ್ತೊಮ್ಮೆ ಬಾಲ್ಯದತ್ತ ನಮ್ಮ ಮನಸ್ಸು ಹೋಗುವಂಥದ್ದನ್ನು ಇವತ್ತಿಗೂ ಸ್ಮರಿಸ್ತೇವೆ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇವತ್ತು ಮಾಧ್ಯಮ ಸ್ನೇಹಿತರು ವೇದಿಕೆ ಮುಂಭಾಗದಲ್ಲಿದ್ದಾರೆ ಮಾಧ್ಯಮದವರು ಕ್ರಾಂತಿಕಾರಿ ಬದಲಾವಣೆಯನ್ನು ಸಮಾಜದಲ್ಲಿ ತರುವಂಥ ಕೆಲಸ ತಮ್ಮ ಅಕ್ಷರಗಳ ಮೂಲಕ ಮಾಡಿದರೆ ಛಾಯಾಗ್ರಾಹಕರು ಮೌನವಾಗಿದ್ದುಕೊಂಡು ಚಿತ್ರಗಳ ಮೂಲಕ ಇಂಥ ಕೆಲಸ ಮಾಡ್ತೀರಲ್ಲ ಅದಕ್ಕೋಸ್ಕರ ಒಂದು ಶಾಬಾಯಸ್ಕರಿ ಕೊಡಬೇಕು ಇವತ್ತು ಛಾಯಾಗ್ರಾಹಕರಿಗೆ ಒಂದು ಸಂಘಟನೆ ಬೇಕಾಗಿದೆ ಛಾಯಾಗ್ರಾಹಕ ವೃತ್ತಿ ಅಂತ ಹೇಳಿದರೆ ಯಾರು ಬೇಕಿದ್ದರೂ ಛಾಯಾಗ್ರಹಣ ಮಾಡ್ಬೋದು ಅಂತ ಹೇಳುವಂಥ ಒಂದು ಪರಿಕಲ್ಪನೆ ಇವತ್ತು ನಮ್ಮ ಮನಸ್ಸಿಗೆ ಬರ್ತಾ ಇದೆ ಆದರೆ ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ ಛಾಯಾಗ್ರಹಣ ಅಂತ ಹೇಳಿದರೆ ಬಹಳ ದೊಡ್ಡ ಕಲೆ ಅದು ಅತ್ಯಂತ ಸುಲಭವಾದ್ದಲ್ಲ ಒಬ್ಬ ಒಳ್ಳೆಯ ಛಾಯಾಗ್ರಾಹಕ ಆಗಬೇಕಿದ್ರೆ ಇವತ್ತು ಬಹಳ ಸೀನಿಯರ್ ಫೋಟೋಗ್ರಾಫರ್ಸ್ ಅತ್ಯಂತ ಹಿರಿಯ ಫೋಟೋಗ್ರಾಫರ್ಸ್ ಇಲ್ಲಿದ್ದೀರಿ ಅತ್ಯಂತ ಕಿರಿಯ ಫೋಟೋಗ್ರಾಫರ್ಸು ಇಲ್ಲಿದ್ದೀರಿ ಆ ಅನುಭವದ ಮೂಲಕ ತೆಗೆಯುವಂತಹ ಆ ಛಾಯಾಗ್ರಹಣ ಏನಿದೆ ಆ ಫೋಟೋ ಏನಿದೆ ಅದು ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ 10 ಸಂದೇಶಗಳನ್ನು ಕೊಡುವ ಕೆಲಸ ಮಾಡ್ತದೆ ಕಲೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಪೂಜ್ಯ ಡಿ ವಿ ಜಿಯವರ ಒಂದೆರಡು ಮಾತುಗಳನ್ನು ಉಲ್ಲೇಖ ಮಾಡುವಂಥ ಪ್ರಯತ್ನ ಈ ವೇದಿಕೆಯಿಂದ ಮಾಡ್ತೇನೆ ಅವರು ಜೀವನ ಅನ್ನುವಂಥದ್ದೇ ಕಲೆ ಅಂತ ಹೇಳ್ತಾರೆ ಬಹಳ ಸುಂದರವಾಗಿ 4 ಸಾಲಲ್ಲಿ ಅವರು ವರ್ಣಿಸ್ತಾರೆ ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತೂ ಸಾವಿರದ ನಿಯಮ ಯುಕ್ತಿಗಳ ನೊರೆದೊಡೆಯುಂ ಆವುದೋ ಕುಶಲತೆಯದೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಮಂಕುತಿಮ್ಮ ಒಬ್ಬ ಒಳ್ಳೆಯ ಕಲಾಕಾರನಾಗಬೇಕಿದ್ರೆ ನಿರಂತರವಾದ ಪರಿಶ್ರಮ ಬೇಕು ಜೀವನ ಅನ್ನುವಂಥದ್ದೇ ಒಂದು ಕಲೆ ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತೂ ಆ ಕಲೆಯನ್ನು ಯಾರು ಕಲಿಸಿಕೊಡ್ತಾರೆ ನಮಗೆ ಸಾವಿರದ ನಿಯಮ ಯುಕ್ತಿಗಳ ನೊರೆದೊಡೆಯು ಅನೇಕ ನೀತಿ ನಿಯಮಗಳನ್ನು ಪ್ರತಿ ಕ್ಷಣವನ್ನು ಪರಿಪಾಲನೆ ಮಾಡಿದಾಗ ಮಾತ್ರ ಆ ಕಲೆಯಲ್ಲಿ ಯಶಸ್ಸು ನಮಗೆ ಸಿಗಲಿಕ್ಕೆ ಸಾಧ್ಯವಾಗ್ತದೆ ಆವುದೋ ಕುಶಲತೆಯ ಒಂದಿರದೆ ಜಯವಿರದು ಆ ಕೌಶಲ್ಯ ನಮ್ಮ ಒಳಗೆ ಇಲ್ಲ ಅಂತಾದರೆ ಅಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಓರ್ವ ಒಳ್ಳೆಯ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಯಾರೂ ಆಗ್ಬೋದು ನಾನೂ ಆಗ್ಬೋದು ಒಳ್ಳೆಯ ಫೋಟೋಗ್ರಾಫರ್ ಆಗಬೇಕಿದ್ರೆ ಬಹಳಷ್ಟು ಶ್ರಮ ಪಡಬೇಕಾಗ್ತದೆ ಅನೇಕ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡಬೇಕಾಗ್ತದೆ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಅನೇಕ ವರ್ಷಗಳ ಅನುಭವ ಬೇಕಾಗ್ತದೆ ಫೋಟೋಗ್ರಾಫಿ ಅನ್ನುವಂಥದ್ದನ್ನು ಗೂಗಲಿಗೆ ಹಾಗೆ ಸರ್ಚ್ ಮಾಡ್ತಾ ನೋಡಿ ಒಬ್ಬೊಬ್ಬರ ಅನುಭವ ಅಲ್ಲಿ ವರ್ಣಿಸುವಂಥದ್ದನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ ಒಂದೊಂದು ವರ್ಷದಲ್ಲೂ ತಾನು ಸಾಧಿಸಿದ ಪ್ರಗತಿಯನ್ನು ಅವರು ಅಪ್ಡೇಟ್ ಮಾಡುವಂಥದ್ದನ್ನು ನೋಡಿದಾಗ ಒಂದು ಬಾರಿ ಸಿಂಹಾವಲೋಕನ ಮಾಡಿದಾಗ ಎಲ್ಲಿಂದ ಬಂದಿದ್ದೇನೆ ಈಗ ಎಲ್ಲಿದ್ದೇನೆ ಅನ್ನುವಂಥದ್ದನ್ನು ನೋಡಿದಾಗ ಎಷ್ಟು ವರ್ಷಗಳ ಶ್ರಮ ಬೇಕಾಗ್ತದೆ ಅನ್ನುವಂಥದ್ದು ಅರ್ಥೈಸಲಿಕ್ಕೆ ಸಾಧ್ಯ ಆಗ್ತದೆ ಅಂಥದ್ರಲ್ಲೂ ಫೋಟೋಗ್ರಾಫಿ ಛಾಯಾಗ್ರಹಣ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಸಾಹಸದ ಕಲೆ ಯಾಕೆ ಸಾಹಸದ ಕಲೆ ಅಂತ ಕೇಳಿದರೆ ಇವತ್ತು ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಿದರೂ ಮೊತ್ತ ಮೊದಲು ಕೇಳುವಂಥದ್ದು ಫೋಟೋಗ್ರಾಫರ್ ಲಭ್ಯರಿರ್ತಾರ ಅಂತ ಹೇಳಿ ಫೋಟೋ ತೆಗಿಲಿಕ್ಕೆ ಛಾಯಾಗ್ರಾಹಕರು ಬೇಕು ವಿಡಿಯೋ ಶೂಟಿಂಗ್ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಜನ ಬೇಕಾಗ್ತದೆ ಅವರು ಸಮಯಕ್ಕೆ ಮುಂಚಿತವಾಗಿ ಬಾರದಿದ್ದರೆ 16 ಬಾರಿ ಫೋನ್ ಕರೆ ಮಾಡ್ತೇವೆ ಎಲ್ಲಿದ್ದೀರಿ ಅಂತ ಹೇಳಿ ಅವರು ಬಂದ ಮೇಲೆ ಅವರಿಗೊಂದು ಸ್ಥಾನ ಕಲ್ಪಿಸಿಕೊಟ್ಟ ಮೇಲೆ ನೀರು ಬೇಕಂತ ಕೇಳುವವರು ಇರೋದಿಲ್ಲ ಹೌದಾ
ನಿಮಗೆ ಹಸಿವಾಗ್ತದ ಅಂತ ಕೇಳುವಂತವರು ಇರೋದಿಲ್ಲ, ಬಾಯಾರಿಕೆ ಆಗ್ತದ ಕೇಳುವಂತವರು ಇರೋದಿಲ್ಲ. ಮನೆಯವರೆಲ್ಲ ಊಟ ಮಾಡಿ ಮಲಗಿದ ಮೇಲೆಯೂ ನೀವು ಅಲ್ಲಿದ್ದರೆ ಒಳ್ಳೆಯದು ಅಂತ ಹೇಳುವ ಭಾವನೆ ಮನೆಯ ಯಜಮಾನನಿಗಿರ್ತದೆ, ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದವರಿಗೆ ಇರ್ತದೆ. ಇಂಥದ್ದರ ಮಧ್ಯೆ ಅದೆಲ್ಲವನ್ನು ಸಹಿಸಿಕೊಂಡು ನೀವು ಆ ವೃತ್ತಿಯಲ್ಲಿ ಮುಂದುವರಿತಾ ಇದ್ದೀರಲ್ಲ, ಇದು ಬಹಳ ದೊಡ್ಡ ಸಾಹಸ ಸ್ನೇಹಿತರೆ. ಪೂಜ್ಯ ಡಿ ವಿ ಜಿಯವರು ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ನಗುವೊಂದು ರಸಪಾಕ, ಅಳುವೊಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡವಾತ್ಮವ ಕಡೆದು ಸತ್ವವೆತ್ತುವ ಮಂಥು, ಬಗೆದೆರಡನು ಭುಜಿಸು ಮಂಕುತಿಮ್ಮ ಮಂಕುತಿಮ್ಮ. ಫೋಟೋಗ್ರಾಫರನ್ನು ನೋಡಿ ಕಲಿಬೇಕು ನಗು ಮತ್ತು ಅಳುವನ್ನು ಜೀವನದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ. ಪ್ರತಿಯೊಬ್ಬರ ಮುಖದಲ್ಲೂ ನಗು ತರಿಸುವಂತಹ ಕೆಲಸ ನೀವು ಮಾಡ್ತೀರಿ, ಹೌದಲ್ವಾ? ನಿಮಗೆ ಫೋಟೋ ಒಳ್ಳೇದು ಬರಬೇಕಿದ್ರೆ ಇಲ್ಲಿದ್ದ ವ್ಯಕ್ತಿಗಳು ಒಳ್ಳೆ ನಗಾಡ್ತಾ ಇದ್ರೆ ಮಾತ್ರ ಪ್ಲೀಸ್ ನಗಾಡಿ ಪ್ಲೀಸ್ ನಗಾಡಿ, ನಾವು ಕೂಗ್ತಾ ಇದ್ರು ತೊಂದರೆ ಇಲ್ಲ ಅನ್ನುವಂತಹ ಭಾವನೆ, ಇನ್ನೊಬ್ಬರ ಮುಖದಲ್ಲಿ ನಗು ಬರಬೇಕು ಅನ್ನುವಂತಹ ಮನಸ್ಸಿನ ಭಾವನೆ ಇದೆಯಲ್ಲ, ಇದು ಬಹಳ ದೊಡ್ಡ ಕೆಲಸ. ಆ ಮೂಲಕ ಪ್ರತಿಯೊಬ್ಬರನ್ನು ನಗುತ್ತಾ ಪ್ರತಿಯೊಬ್ಬರನ್ನು ನಗಿಸ್ತಾ ನಿಮ್ಮ ವೃತ್ತಿಯನ್ನು ಮುಂದುವರಿಸುವಂಥದ್ದು ಇದೆಯಲ್ಲ, ಅದು ಅತ್ಯಂತ ಕಷ್ಟದ ಕೆಲಸ ಅಂತ ನಾನು ಭಾವಿಸ್ತೇನೆ. ವೈದ್ಯಕೀಯ ವೃತ್ತಿ ಬೇಕಿದ್ರೂ ಮಾಡ್ಬೋದು, ಇಂಥ ಕೆಲಸ ಮಾಡೋದು ಸುಲಭ ಸಾಧ್ಯ ಅಲ್ಲ. ಇವತ್ತು ಅಂತಹ ಛಾಯಾಗ್ರಾಹಕರ ಸಂಘ, ಈಗಾಗಲೇ ಜಿಲ್ಲಾಧ್ಯಕ್ಷರು ಹೇಳಿದರು, ಬಹಳ ಸುದೀರ್ಘ ಇತಿಹಾಸ ಇದೆ. ಕಳೆದ 30-32 ವರ್ಷಗಳಿಂದ ಈ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಬೆಳ್ತಂಗಡಿ ತಾಲೂಕಿನಲ್ಲೇ ಈ ಸಂಘ ಅಸ್ತಿತ್ವಕ್ಕೆ ಬಂದು 2 ದಶಕಗಳಾಗಿವೆ. ಆ ಮೂಲಕ ಇವತ್ತಿನ ಈ ಪದಪ್ರದಾನ ಸಮಾರಂಭ ನೋಡಿದಾಗ ಮನಸ್ಸಿಗೆ ಅನ್ನಿಸಿತ್ತು, ರೋಟರಿ ಸಂಸ್ಥೆಯೋ ಜೆ ಸಿ ಸಂಸ್ಥೆಯೋ ಲಯಮ್ಸ್ ಸಂಸ್ಥೆಯೋ ಕಾರ್ಯಕ್ರಮ ನಿರ್ವಹಿಸ್ತಾರೆ, ಅದಕ್ಕೆ ಏನೂ ಕಡಿಮೆ ಇಲ್ಲದ ರೀತಿಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ನೀವು. ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ಸಮಾಜ ಸೇವೆ ಮಾಡುವಂತಹ ಬದ್ಧತೆ ನಮಗಿದೆ, ಆ ಮನೋಚಿಂತನೆ ನಮಗಿದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದೀರಿ. ಇವತ್ತು ಅದಕ್ಕೆ ಕೇಳಿದ ಅಧ್ಯಕ್ಷರಲ್ಲಿ ಜಿಲ್ಲಾಧ್ಯಕ್ಷರಲ್ಲಿ ಅಧ್ಯಕ್ಷರಾಗಲಿಕ್ಕೆ ಎಲ್ಲರೂ ಒಪ್ತಾರಲ್ಲ, ಒತ್ತಾಯದಲ್ಲಿ ಅಧ್ಯಕ್ಷರನ್ನಾಗಿ ಮಾಡಬೇಕಾ ಅಂತ. ಬಹುಶಃ ಅಶೋಕಾಚಾರ್ಯರವರು ಮುಂದಿನ 2 ವರ್ಷಗಳ ಸಾಲಿಗೆ ಬೆಳ್ತಂಗಡಿ ವಲಯವನ್ನು ಸಮರ್ಥವಾಗಿ ಮುನ್ನಡೆಸಲಿಕ್ಕೆ ಕಟಿಬದ್ಧರಾಗಿ ನಿಂತಿದ್ದಾರೆ. ಬರುವಾಗ ಸ್ವಲ್ಪ ಮುಖದಲ್ಲಿ ಗಂಭೀರತೆ ಇತ್ತು, ವೇದಿಕೆ ಬಂದ ಮೇಲೆ ಸ್ವಲ್ಪ ನಿರಾಳರಾಗಿ ಬಿಟ್ಟಿದ್ದಾರೆ ಅಂತ ಹೇಳಿ ಅನ್ನಿಸ್ತದೆ. ಕಾರ್ಯಕ್ರಮವನ್ನು ಯಾವ ರೀತಿ ಮುಂದುವರಿಸಬೇಕು ಅನ್ನುವಂಥದ್ದನ್ನು ಪ್ರಥಮ ದಿನವೇ ಅವರು ತೋರಿಸಿಕೊಟ್ಟಿದ್ದಾರೆ. ಎಲ್ಲರ ಸಹಕಾರದ ಮೂಲಕ ಕುಟುಂಬ ಸಮ್ಮಿಲನ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ, ಇಲ್ಲಾಂತಂದರೆ ಹೆಚ್ಚಾಗಿ ಇಂಥ ಉದ್ಘಾಟನಾ ಸಮಾರಂಭಕ್ಕೆ 20-30 ಜನ ಮಾತ್ರ ಸೇರುವಂಥದ್ದು. ಇವತ್ತು 100-200 ಜನ ನೀವು ಸೇರಿದ್ದೀರಿ ಅಂತ ಹೇಳಿದರೆ ಇದರ ಹಿಂದೆ ಅವರ ಶ್ರಮ, ನಿಮ್ಮ ಶ್ರಮ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ತದೆ. ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ನಮಗೆ ಬೇಕಾಗ್ತದೆ. ಇದು ಅನೇಕ ಬಾರಿ ಕುಟುಂಬವನ್ನು ನಿರ್ವಹಿಸುವಂಥದ್ದೇ ಕಷ್ಟ. ಫೋಟೋಗ್ರಾಫರ್ಸ್ ಎಲ್ಲ ಸಮಾಜವನ್ನು ನಿರ್ವಹಿಸ್ತೀರಿ, ಮನೆಗೆ ಹೋದಾಗ ಕುಟುಂಬವನ್ನು ನಿರ್ವಹಿಸುವುದು ಕಷ್ಟ. ಯಾಕಂದರೆ ನೀವು ಎಷ್ಟು ಹೊತ್ತಿಗೆ ಹೋಗ್ತೀರಿ ಅವರಿಗೆ ಗೊತ್ತಿರುವುದಿಲ್ಲ, ಮತ್ತೆಲ್ಲ ಮನೆಯವರಿಗೆ ಗೊತ್ತಿರುವಂಥದ್ದು. ಅಂಥದ್ರಲ್ಲಿ ನೀವು ಮನೆಗೆ ಹೋದಾಗ ನಗನಗುತ್ತಾ ಬಾಗಿಲು ತೆಗಿಬೇಕಲ್ಲ ಮನೆಯವರು. ಅದಕ್ಕೋಸ್ಕರ ಕುಟುಂಬ ಸಮ್ಮಿಲನ ಕಾರ್ಯಕ್ರಮದ ಮೂಲಕ ಮನೆಯವರನ್ನು ಕರ್ಕೊಂಡು ಬರುವಂಥ ಕೆಲಸ, ಮಕ್ಕಳನ್ನು ಕರ್ಕೊಂಡು ಬರುವಂಥ ಕೆಲಸ, ಎಲ್ಲರಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ, ಸಹೋದರ ಭಾವ ಬರಬೇಕು ಅನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಇದರ ಹಿಂದೆ ದುಡಿದ ಪ್ರತಿಯೊಬ್ಬರಿಗೂ ವಿಶೇಷವಾದ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ಸೇವಾ ಸಂಸ್ಥೆಯ ರೂಪದಲ್ಲಿ ನಿಮ್ಮ ಈ ಸಂಘ ಕೆಲಸ ಮಾಡುವ ಬದ್ಧತೆ ತೋರಿಸಿರುವಂಥದ್ದು ಬಹಳ ದೊಡ್ಡ ಕೆಲಸ. ಇವತ್ತು ಅನೇಕ ಪಾಲಾಕ್ಷರವರು ಬಹಳಷ್ಟು ಉಲ್ಲೇಖ ಮಾಡಿದರು. ಎಲ್ಲ ಸಂದರ್ಭದಲ್ಲೂ ಫೋಟೋಗ್ರಾಫರ್ಸ್ಗಳು ಯಾವ ರೀತಿ ಸಮಾಜಕ್ಕೆ ತಮ್ಮದೇ ಆದ ಯೋಗದಾನವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ, ಬಹಳ ಸಂತೋಷದ ಕೆಲಸ. ಈ ಇಂತಹ ಸಂಘಟನೆಯನ್ನು ಇಟ್ಟುಕೊಂಡು ಸಮಾಜಮುಖಿಯಾದ ಕೆಲಸ ಕಾರ್ಯ, ಕೇವಲ ಫೋಟೋ ಮಾತ್ರ ತೆಗೆಯುವಂಥದ್ದಲ್ಲ, ಸಮಾಜದ ಪ್ರತಿಯೊಂದು ಕೆಲಸ ಕಾರ್ಯಗಳ ಮಧ್ಯೆಯೂ ಸಂಕಷ್ಟದ ಸಂದರ್ಭದಲ್ಲೂ ಸಮಾಜದ ಜೊತೆ ನಾನಿದ್ದೇನೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂಥದ್ದು ಇದೆಯಲ್ಲ, ಈ ಮನೋಧರ್ಮವೇ ಇವತ್ತು ಸಮಾಜವನ್ನು ಉತ್ಕರ್ಷ ಸ್ಥಾನಕ್ಕೆ ಕೊಂಡೋಗ್ತಾ ಇರುವಂಥದ್ದು. ಒಂದು ಸಣ್ಣ ಹಕ್ಕಿ ಕಥೆ ನೆನಪು ಬರ್ತದೆ, ಆ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇದ್ದೇನೆ. ಈ ಕಥೆ ಅನೇಕ ಬಾರಿ ನೀವು ಕೇಳಿರಬಹುದು, ಎಷ್ಟು ಬಾರಿ ಕೇಳಿದರೂ ಮನಸ್ಸಿಗೆ ನಮ್ಮಲ್ಲಿ ಒಂದು ಸೇವಾಭಾವ ಬೇಕು ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಎತ್ತಿ ತೋರಿಸ್ತಾ ಇರುವಂತಹ ಒಂದು ನಿದರ್ಶನ. ಒಂದು ಸಂದರ್ಭದಲ್ಲಿ ಒಂದು ಕಾಡಿಗೆ ಬೆಂಕಿ ಬೀಳ್ತದಂತೆ. ಕಾಗಿಗೆ ಬೆಂಕಿ ಬಿದ್ದಾಗ ಇಡೀ ಕಾಡನ್ನು ಹೊತ್ತಿಸಿಕೊಂಡು ಹೋಗ್ತದೆ ಆ ಬೆಂಕಿ. ಮಧ್ಯದಲ್ಲಿ ಒಂದು ನದಿ ಹರಿಯುತ್ತಾ ಇದೆ, ನದಿಯ ಪಕ್ಕದಲ್ಲಿರುವಂತಹ ಕಾಡು ಹೊತ್ತಿ ಉರಿತಾ ಇದೆ, ನದಿಯ ಈ ಭಾಗದಲ್ಲಿರುವಂತಹ ಕಾಡು ಹಾಗೆ ಉಳಿಯುತ್ತದೆ. ಆ ಸಂದರ್ಭದಲ್ಲಿ ಒಂದು ಹಕ್ಕಿ ಅಲ್ಲಿ ನದಿ ಹರಿತಾ ಇತ್ತಲ್ಲ, ಆ ನದಿಯಲ್ಲಿ ಮುಳುಗುತ್ತದಂತೆ. ಬೆಂಕಿ ಹೊತ್ತಿ ಉರಿತಾ ಇದೆಯಲ್ಲ ಕಾಡು, ಅದರ ಮೇಲೆ ಬಂದು ರೆಕ್ಕೆಯನ್ನು ಪಟಪಟ ಬಡಿತದೆ, ಒಂದು 4-6 ಹನಿ ನೀರು ಆ ಬೆಂಕಿ ಮೇಲೆ ಬೀಳ್ತಾ ಇದೆ.
ಮತ್ತೊಮ್ಮೆ ಬರ್ತದೆ, ನೀರಲ್ಲಿ ಮುಳುಗುತ್ತದೆ, ಹೋಗುತ್ತದೆ. ದೂರದಲ್ಲಿದ್ದಂತಹ ಒಂದು ಸಿಂಹ ನೋಡ್ತಾ ಇದೆ. 10-12 ಬಾರಿ ಆಯಿತು, 15 ಬಾರಿ ಆಯಿತು, 20 ಬಾರಿ ಆದಮೇಲೆ ಹಕ್ಕಿಯನ್ನು ಕರೀತದಂತೆ. ಹೌದಪ್ಪ, ಇಷ್ಟು ಸಣ್ಣ ಹಕ್ಕಿ ನೀನಿದ್ದಿ, ನೀರಲ್ಲಿ ಮುಳುಗುತ್ತಾ ಇದ್ದಿ, ಹೋಗಿ ನೀರು ಚಿಮುಕಿಸ್ತಾ ಇದ್ದಿ, ನೋಡ್ತಾ ಇದ್ದೇನೆ. ನೀನು ನೀರು ಚಿಮುಕಿಸುವುದರ ಮೂಲಕ ಆ ಬೆಂಕಿ ಒಂದಿಷ್ಟು ಕಡಿಮೆ ಆದ ನಾನು ನೋಡಲಿಲ್ಲ, ಮತ್ತೆ ಯಾಕೆ ವ್ಯರ್ಥ ಶ್ರಮ ಮಾಡ್ತಾ ಇದ್ದೆ ಅಂತ. ಆಗ ಹಕ್ಕಿ ಒಂದು ಮಾತು ಹೇಳ್ತದಂತೆ. ಹಕ್ಕಿ ಹೇಳ್ತದೆ, ನೋಡಿ ಸ್ವಾಮಿ, ಆ ಭಾಗದಲ್ಲಿ ಬಹಳಷ್ಟು ಜನ ಆ ಬೆಂಕಿ ನಂದಿಸಬೇಕು ಅಂತ ಹೇಳಿ ಶ್ರಮ ಪಡ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ನೀರಿನಲ್ಲಿ ಮುಳುಗಿ 4 ಹನಿ ಚಿಮುಕಿಸ್ತಾ ಇದ್ದೇನೆ ಅಂತ ಹೇಳುವಂಥದ್ದು ಅವರ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡ್ತದೆ, ಅವರಿಗೆ ಮತ್ತಷ್ಟು ಆ ಬೆಂಕಿ ನಂದಿಸುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹ ಬರ್ತದೆ. ಅಷ್ಟು ಮಾತ್ರ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಅಂತ. ಸ್ನೇಹಿತರೆ, ಸಮಾಜವನ್ನು ಸಂಪೂರ್ಣವಾಗಿ ತಿದ್ದಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ತರುವಂತಹ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡುವಂತಹ ಕೆಲಸ ಪ್ರತಿಯೊಂದು ಸಂಘ ಸಂಸ್ಥೆಗಳು ಸಂಘಟನೆಯವರು ಮಾಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಿ. ನಿಮ್ಮ ಪರಿಶ್ರಮ ನಿರಂತರವಾಗಿ ಮುಂದುವರಿಯಲಿ ಅನ್ನುವಂಥ ಆಶಯವನ್ನು ಈ ವೇದಿಕೆಯಿಂದ ವ್ಯಕ್ತಪಡಿಸ್ತಾ, ಮುಗಿದೊಮ್ಮೆ ಅಶೋಕಾಚಾರ್ಯ ಅವರನ್ನು ನೋಡುವಾಗಲೇ ಒಂದು ರೀತಿ ಸಂತೋಷ ಆಗ್ತದೆ. ನನ್ನ ಬಹಳ ಆತ್ಮೀಯ ಸ್ನೇಹಿತರು, ಅನೇಕ ವರ್ಷಗಳಿಂದ ಬಹಳ ಹತ್ತಿರದಿಂದ ಅವರನ್ನು ಕಾಣ್ತಾ ಇದ್ದೇನೆ. ಬಹುಶಃ ಅದಕ್ಕೋಸ್ಕರ ಇರ್ಬೋದು, ಅವರ ಹೆಸರು ಹಾಕಿದ ಮೇಲೆ ನನ್ನಲ್ಲಿ ಬಂದು ಹೇಳಿದ್ದ ಅಂತ, ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಓರ್ವ ಒಳ್ಳೆಯ ಕಲಾವಿದ, ಇಲ್ಲಿರುವಂಥ ಅನೇಕ ಛಾಯಾಗ್ರಾಹಕರು ಬಹಳಷ್ಟು ಆತ್ಮೀಯ ಒಡನಾಟ ಇರುವಂಥ ಛಾಯಾಗ್ರಾಹಕರು ಬಹಳಷ್ಟು ಜನ ಇದ್ದೀರಿ ನೀವು. ಬಹಳಷ್ಟು ಮುಖ ಪರಿಚಯ, ವ್ಯಕ್ತಿ ಪರಿಚಯ ಇರುವಂಥ ಅನೇಕ ಛಾಯಾಗ್ರಾಹಕರು ವೇದಿಕೆ ಮೇಲೂ ಇದ್ದಾರೆ, ಕೆಳಗೂ ಇದ್ದಾರೆ. ನಿಮ್ಮನ್ನೆಲ್ಲರನ್ನು ಅತ್ಯಂತ ಹತ್ತಿರದಿಂದ ಬಲ್ಲಂತಹ ವ್ಯಕ್ತಿಯಾಗಿದ್ದುಕೊಂಡು ಹೇಳ್ತೇನೆ, ಪ್ರತಿಯೊಬ್ಬರಲ್ಲೂ ಒಬ್ಬ ಛಾಯಾಗ್ರಾಹಕ ಇರುವಂಥದ್ದಲ್ಲ, ನಿಮ್ಮಲ್ಲಿ ಒಬ್ಬ ಕಲಾಕಾರ ಇದ್ದಾನೆ. ಪ್ರತಿಯೊಬ್ಬ ಛಾಯಾಗ್ರಾಹಕನಲ್ಲೂ ಬೇರೊಂದು ವ್ಯಕ್ತಿತ್ವ ಇದೆ. ಛಾಯಾಗ್ರಾಹಕತ್ವದ ಜೊತೆಯಲ್ಲಿ ನಿಮ್ಮ ಆ ವ್ಯಕ್ತಿತ್ವವನ್ನು ಬೆಳೆಸುವಂತಹ ಕೆಲಸ, ಕಲೆಯ ಪೋಷಣೆ ಮಾಡುವಂತಹ ಕೆಲಸ ನಿಮ್ಮ ಮೂಲಕ ಆಗಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಡಿವಿಜಿಯವರ ಮಾತಿನ ಮೂಲಕ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪೂಜ್ಯ ಡಿವಿಜಿಯವರು ಅಲ್ಲಿ ಹೇಳ್ತಾರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಮಂಕುತಿಮ್ಮ. ಯಾವ ರೀತಿ ಫೋಟೋ ತೆಗೆಯುವಾಗ ಮಾತ್ರ ನಗಾಡುವಂಥದ್ದಲ್ಲ, ಜೀವನ ಪೂರ್ತಿ ನಗಾಡುವ ಹಾಗೆ ನೀವು ಇಡೀ ಸಮಾಜವನ್ನು ಕಟ್ಟುವಂತಹ ಕೆಲಸ ಮಾಡಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅತ್ಯಪೂರ್ವ ಅವಕಾಶ. ಇಂತಹ ಕಾರ್ಯಕ್ರಮದಲ್ಲಿ ಡಾಕ್ಟ್ರೆಲ್ಲ ಭಾಗವಹಿಸುವಂಥದ್ದು ಭಾರಿ ಕಡಿಮೆ. ಅಂಥದ್ರಲ್ಲಿ ವೈದ್ಯನ ನೆಲೆಯಲ್ಲಿ ನನ್ನನ್ನು ಆಹ್ವಾನಿಸಿದ್ದೀರಿ, ಮಿತ್ರನ ನೆಲೆಯಲ್ಲಿ ಆಹ್ವಾನಿಸಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ಮಗದೊಮ್ಮೆ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಶುಭವಾಗಲಿ. ಈ ಸಂದರ್ಭದಲ್ಲಿ ನಿರ್ಗಮನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಅಶೋಕ್ ಆಚಾರ್ಯ ಇವರು ರಂಗ ಕಲಾವಿದರು, ಪುಣ್ಯ ಸ್ಟುಡಿಯೋ ನಾವರ ಜೊತೆಗೆ ಕಾರ್ಯದರ್ಶಿ ಕೋಶಾಧಿಕಾರಿಯಾಗಿ ಅಪಾರ ಸೇವೆಯನ್ನ ಸಲ್ಲಿಸಿರುವಂತಹ ಅಶೋಕ್ ಆಚಾರ್ಯ ಇವರು ಪ್ರಸ್ತುತ 2021 ಮತ್ತು 23ನೇ ಸಾಲಿನ ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗ್ತಿದ್ದಾರೆ. ಇವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನೂತನ ಪ್ರಧಾನ ಕಾರ್ಯದರ್ಶಿಗಳಾಗಿ ಹರ್ಷ ಬಳ್ಳಮಂಜ, ವಲಯದ ಸಂಘಟನಾ ಕಾರ್ಯದರ್ಶಿಯಾಗಿ ಅದೇ ರೀತಿ ಹರ್ಷ ಸ್ಟುಡಿಯೋ ಬಳ್ಳಮಂಜದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸೌಮ್ಯ ಸ್ವಭಾವದ ವ್ಯಕ್ತಿತ್ವ, ಅದೇ ರೀತಿ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಹರ್ಷ ಬಳ್ಳಮಂಜ ಇವರು ನೂತನ ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಒಂದು ಸಮಾರಂಭದಲ್ಲಿ ತಮ್ಮ ಜವಾಬ್ದಾರಿಯನ್ನು ಅವರು ಇದೀಗ ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಲೆಕ್ಕಪತ್ರದ ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸುವಂತಹ ನಿಯೋಜಿತ ಕೋಶಾಧಿಕಾರಿಯಾಗಿ ಹರೀಶ್ ಕೊಳ್ತಿಗೆ, ಯಕ್ಷಗಾನದಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿರುವಂತಹ ಇವರು ತಾಳಮದ್ದೆ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಇವರ ಪಾತ್ರ ಬಹತ್ತರವಾದದ್ದು. ಅದೇ ರೀತಿ ದಾನಿಯಾಗಿ ಗುರುತಿಸಿಕೊಂಡಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿ ಹಲವಾರು ಕರ್ತವ್ಯಗಳನ್ನು ನಿಭಾಯಿಸಿರುವಂತಹ ಶ್ರೀಯುತರು ನಿಯೋಜಿತ ಕೋಶಾಧಿಕಾರಿಯಾಗಿ ಆಯ್ಕೆ ಆಗ್ತಿದ್ದಾರೆ. ಪ್ರೀತಿಯ ಅಭಿನಂದನೆಗಳು. ಇವರೆಲ್ಲರನ್ನ ಕೂಡ ಮುನ್ನಡೆಸುವುದಕ್ಕೆ ಗೌರವಾಧ್ಯಕ್ಷರಾಗಿ ಶ್ರೀಯುತ ಸುಬ್ರಹ್ಮಣ್ಯ ಕೆಜಿಎಸ್ ಸರ್ ಗೌರವಾಧ್ಯಕ್ಷರಾಗಿ ಈ ಒಂದು ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ನಿಸರ್ಗ ಸ್ಟುಡಿಯೋ ಮಡಂತ್ಯರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಸೇವೆಯನ್ನು ನೀಡ್ತಾ ಇರುವಂಥವರು, ವಲಯದ ಮಾಜಿ ಅಧ್ಯಕ್ಷರೇ ಆಗಿರುವಂಥವರು, ದಾನಿ ಮತ್ತು ಸಂಘಟನೆಯಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿರುವಂಥ ಇವರು
ನಿಯೋಜಿತ ಗೌರವಾಧ್ಯಕ್ಷರಾಗ್ತಾ ಇದ್ದಾರೆ ಸರ್, ನಿಮಗೆ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸ್ತಾ ನಿಮ್ಮ ಜವಾಬ್ದಾರಿಯನ್ನು ನಾವು ನಿಮಗೋಸ್ಕರ ಹಸ್ತಾಂತರಿಸ್ತಾ ಇದ್ದೇವೆ. ಅದೇ ರೀತಿ ಬೆಳ್ತಂಗಡಿ ವಲಯದ 2021 ಮತ್ತು 23ನೇ ಸಾಲಿನ ನೂತನ ಪದಾಧಿಕಾರಿಗಳನ್ನು ಕೂಡ ಜಿಲ್ಲಾಧ್ಯಕ್ಷರು ಗುರುತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಉಪಾಧ್ಯಕ್ಷೆಯಾಗಿ ಸಿಲ್ವಿಯಾ ಇಬ್ರು ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ಕೂಡ ವೇದಿಕೆಗೆ ಬಂದು ಹೂವನ್ನು ಪಡೆದು ತಮ್ಮ ಜವಾಬ್ದಾರಿಯನ್ನು ತಾವು ತಗೋಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೊರು ಉಪಾಧ್ಯಕ್ಷರಾಗಿ ಶ್ರೀಯುತ ಪ್ರವೀಣ್ ಕೆತ್ತು ಇಬ್ರು ಸಂಘ ಸಂಸ್ಥೆಗಳ ತಮ್ಮನ್ನು ತಾವು ಗುರುತಿಸಿಕೊಂಡಿರುವವರು, ಗ್ರಾಹಕ ಸೇವೆಯನ್ನು ನೀಡ್ತಿರುವಂತಹ ಇವರು ಉಪಾಧ್ಯಕ್ಷರಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಸರ್, ನಿಮಗೆ ಪ್ರೀತಿ ಅಭಿನಂದನೆಗಳು. ಜೊತೆ ಕಾರ್ಯದರ್ಶಿಯಾಗಿ ಸುಜಿತ್ ಕೊಯ್ಯೂರ್ ಇವರು ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ನೀವು ಕೂಡ ಪ್ರೀತಿಯ ಅಭಿನಂದನೆಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ ಮತ್ತು ನಿಮ್ಮ ಸೇವೆ ಅಗಾಧವಾಗಿರಲಿ ಅಂತ ಬಯಸ್ತಾ ಇದ್ದೇವೆ. ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಯುತ ಗೋಪಾಲ್ ಹಳೆಪೇಟೆ, ಕ್ರೀಡಾ ಕಾರ್ಯದರ್ಶಿಯಾಗಿ ಅಭಿ ವೈಗ, ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಲ್ಲಿ ಕ್ರೀಡಾ ಕಾರ್ಯದರ್ಶಿಯಾಗಿ ಶ್ರೀಯುತ ಅಭಿ ವೈಗ ಇವರು ತಮ್ಮ ಜವಾಬ್ದಾರಿಯನ್ನು ಪಡ್ಕೋತಾ ಇದ್ದಾರೆ. ನಿಮ್ಮ ಇವತ್ತು ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೊರ್ವ ಕ್ರೀಡಾ ಕಾರ್ಯದರ್ಶಿಯಾಗಿ ಸುವರ್ಣ ದೇವಾಡಿಗ ವೇಣೂರ್ ಇವರು ಜವಾಬ್ದಾರಿಯನ್ನು ಪಡ್ಕೋತಾ ಇದ್ದಾರೆ. ಶ್ರೀಯುತ ಸುವರ್ಣ ದೇವಾಡಿಗ ವೇಣೂರು ಕ್ರೀಡಾ ಕಾರ್ಯದರ್ಶಿಯಾಗಿ ಇನ್ನು ಮುಂದೆ ಕರ್ತವ್ಯವನ್ನು ನಿಭಾಯಿಸಬೇಕಾದ್ರೆ ನಿಮಗೆ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಪತ್ರಿಕೆಗೆ ನೀಡುವಲ್ಲಿ ಪತ್ರಿಕಾ ಪ್ರತಿನಿಧಿಯಾಗಿ ಶ್ರೀಯುತ ಬಾಲಕೃಷ್ಣ ಶೆಟ್ಟಿಯವರು ಈ ಒಂದು ಜವಾಬ್ದಾರಿಯನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ನಿಮಗೆ ಕೂಡ ಪ್ರೀತಿಯ ಅಭಿನಂದನೆಗಳು. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶ್ರೀಯುತ ಗಣೇಶಗ್ನ ನಾರವಿ ಇವರು ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ನಿಮಗೂ ಕೂಡ ಪ್ರೀತಿಯ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಎಲ್ರು ಕೂಡ ಪ್ರೀತಿಯ ಅಭಿನಂದನೆಗಳು ಅರ್ಪಿಸ್ತಾ ನಿಮ್ಮ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮೂಡಿ ಬರಲಿ ಎನ್ನುವ ಆಶಯವನ್ನ ವ್ಯಕ್ತಪಡಿಸುತ್ತಾ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಂತರ ಮಾತನಾಡಿದ ನಿಕಟ್ ಪೂರ್ವ ಅಧ್ಯಕ್ಷರಾದ ಸುರೇಶ್ ಕೌಡಂಗೆ ತಮ್ಮ ಅಧಿಕಾರಾವಧಿಯ ಅನುಭವಗಳನ್ನು ಹಂಚಿಕೊಂಡರು. ಸರಿಯಾಗಿ ಆಯ್ಕೆ ಮಾಡಿದ್ರು ಆ ಸಂದರ್ಭ. ಕೊರೋನಾ ಪ್ರಥಮ ಬಾರಿ ನಮಗೆ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಳಯದ ಸಮಸ್ಯೆ ಬಂತು. ನಂತರ ಕೊರೋನಾ ಬಂತು, ಕಾರ್ಯಕ್ರಮಗಳು ಮಾಡುವುದೇ ಕಷ್ಟ ಅಂತ ಅನಿಸಿತ್ತು. ಆದರೆ ನಮ್ಮ ಕಾರ್ಯಕ್ರಮಗಳನ್ನು ಖಂಡಿತವಾಗಿಯೂ ಮಾಡಿಕೊಂಡು ಬಂದಿದ್ದೇವೆ. ಸಂಘದ ಸದಸ್ಯರಿಗೆ ಪ್ರಯೋಜನ ಆಗುವಂಥ ಫೋಟೋಗ್ರಫಿ ಕಾರ್ಯಾಗಾರವನ್ನು ಕೂಡ ಮಾಡುವಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮಿಂದ ಸಾಧ್ಯವಾದಷ್ಟು 2 ವರ್ಷ ಕೂಡ ಗಳ ಕಾಲ ಕಾರ್ಯಕ್ರಮವನ್ನು ನಮ್ಮ ತೃಪ್ತಿಗೆ ಸಾಧ್ಯವಾದಷ್ಟು ಮಾಡಿದ್ದೇವೆ. ಸದಸ್ಯರುಗಳಲ್ಲಿ ಒಂದು ಕ್ಷಮೆಯನ್ನು ಕೇಳುತ್ತೇನೆ, ಸ್ವಲ್ಪ ಮಾತು ಹೊರಟಾಗಿ ಕಂಡಿರ್ಬೋದು. ಖಂಡಿತವಾಗಿ ನನಗೋಸ್ಕರ ಅಲ್ಲ, ಸಂಘದ ಏಳಿಗೆಗೋಸ್ಕರ. ಏನು ಅದು ಮಾಡಿದರೂ ಕೂಡ ಸಂಘದ ಏಳಿಗೆಗೋಸ್ಕರ, ನಿಮ್ಮ ಸಹಕಾರದಿಂದ ಖಂಡಿತವಾಗಿಯೂ ನಮ್ಮ ವಲಯಕ್ಕೆ ಅತ್ಯುತ್ತಮ ವಲಯ ಪ್ರಶಸ್ತಿ ಕೂಡ ಬಂದಿದೆ. ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಅಭಾರಿಯಾಗಿದ್ದೇನೆ. ಅದೇ ರೀತಿ ನನ್ನ 2 ವರ್ಷ ಅವಧಿಯಲ್ಲಿ ನನ್ನನ್ನು ದಿನನಿತ್ಯ ಕರೆ ಮಾಡಿ ಮಾರ್ಗಸೂಚಿಗಳನ್ನು ಕೊಡುತ್ತಿದ್ದಂಥ 3 ಮೂತುಗಳನ್ನು ನಾನು ಮರೆಯಲಿಕ್ಕಿಲ್ಲ. ಒಬ್ಬರು ವಿಲ್ಸನ್ ಗೊನ್ಸಾಲ್ವಿಸ್, ಇನ್ನೊಬ್ಬರು ಉಮೇಶ್ ಮದ್ದಡ್ಕ, ಇನ್ನೊಬ್ಬರು ಸುಬ್ರಹ್ಮಣ್ಯ ಕೆ ಜಿ. ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ಕರೆ ಮಾಡಿ ನನಗೆ ಎಲ್ಲ ರೀತಿಯೂ ಸಹಕಾರ ನೀಡಿದ್ದಾರೆ, ಆರ್ಥಿಕವಾಗಿಯೂ ಕೂಡ ಸಹಕಾರ ನೀಡಿದ್ದಾರೆ. ಹಾಗಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಕೆಲವು ಸಂದರ್ಭದಲ್ಲಿ ಸದಸ್ಯರಿಗೆ ಕರೆ ಮಾಡಿ ಏನು ಬರಲಿಲ್ಲ ಅಂತ ಕೇಳಿದ್ದು ಹೊರಟಾಗಿರ್ಬೋದು, ಕ್ಷಮೆ ಇರಲಿ. ನಾವು ಏನಾದರೂ ಮಾಡಿದ್ರು ಸಂಘಕ್ಕೋಸ್ಕರ. ಇನ್ನು ಮುಂದಿನ ಅವಧಿಗೆ ಅಶೋಕಾಚಾರ್ಯರವರು ಅಧ್ಯಕ್ಷರಾಗಿದ್ದಾರೆ, ನನಗೆ ಹೇಗೆ ಸಹಕಾರ ನೀಡಿದರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿ ಬೆಳ್ತಂಗಡಿ ವಲಯ 14 ವಲಯಗಳಲ್ಲೂ ವಿಶಿಷ್ಟ ವಲಯವಾಗಿ ಮೂಡಿಬರುವಲ್ಲಿ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಮುಂದಿನ ಅವಧಿಯ ಅಧ್ಯಕ್ಷ ಅಶೋಕ್ ಕುಮಾರ್ ಅವರಲ್ಲಿ ನಾನು ಖಂಡಿತವಾಗಿಯೂ 2 ವರ್ಷ ಅಧ್ಯಕ್ಷನಾಗಿ ವಲಯದಲ್ಲಿ ಕೆಲಸ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮೊಂದಿಗೆ ಖಂಡಿತವಾಗಿ ಇದ್ದೇನೆ. ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿ ನಿಮ್ಮೊಂದಿಗೆ ಬರಲಿಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಛಾಯಾಗ್ರಾಹಕರನ್ನ ಉದ್ದೇಶಿಸಿ ಮಾತನಾಡಿದ ಹರೀಶ್ ಕಾರಿಂಜಾರವರು ಛಾಯಾಗ್ರಾಹಕರು ದುಡಿಮೆಯ ಸಂದರ್ಭದಲ್ಲಿ ಅನುಭವಿಸುವ ಸವಾಲುಗಳ ಬಗ್ಗೆ ಬೆಳಕು ಚೆಲ್ಲಿದರು. ಈ ದಿವಸ ಬೆಳ್ತಂಗಡಿ ತಾಲೂಕಿನ ಒಂದು ಅತ್ಯುನ್ನತವಾದ ಒಂದು ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಬೆಳ್ತಂಗಡಿ ತಾಲೂಕಿನ ಎಲ್ಲ ಫೋಟೋಗ್ರಾಫ್ ಮಿತ್ರರಿಗೆ
ನಾನು ಮೊತ್ತ ಮೊದಲಾಗಿ ಅಭಿನಂದನೆ ಸಲ್ಲಿಸುತ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರದೀಪ್ ಮತ್ತು ನಾನು ಬಿಟ್ರೆ ಉಳಿದವರೆಲ್ಲ ವೇದಿಕೆಯಲ್ಲಿ ಇರುವಂತ ಎಲ್ಲರೂ ಆತ್ಮೀಯ ಫೋಟೋಗ್ರಾಫಿ ಮಿತ್ರರು ಸುಮಾರು 19 ವರ್ಷಗಳ ಹಿಂದೆ ಪ್ರಾರಂಭವಾದಂತ ಒಂದು ಸಂಸ್ಥೆ ಕಪ್ಪು ಬಿಳುಪಿನಿಂದ 3D ವರೆಗೆ ಯಾವ ರೀತಿ ಮಾರ್ಪಡಾಗಿದೆ ಅಂತ ಹೇಳಕ್ಕೆ ಇದು ಬೆಳ್ತಾಣೆ ತಾಲೂಕಿನ ಒಂದು ಫೋಟೋಗ್ರಾಫರ್ ಅಸೋಸಿಯೇಷನ್ ಒಂದು ಬಹಳ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದೆ ಅಂತ ಹೇಳಕ್ಕೆ ತುಂಬ ಸಂತೋಷ ಪಡ್ತೇನೆ ಈ ಒಂದು ಸಂದರ್ಭದಲ್ಲಿ ಫೋಟೋಗ್ರಾಫರ್ ಅವರ ಕುಟುಂಬ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ನಾವೆಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಅದರ ಅನುಭವವನ್ನು ಪಡೆದಿರುವವರು ನಾವು ಆದರೆ ನಾವೆಲ್ಲರೂ ಪ್ರಥಮವಾಗಿ ಬಯ್ಯೋದು ಫೋಟೋಗ್ರಾಫರ್ ತೆರಮಾರೆ ಅಂತ ಆದರೆ ಅವರು ಬಂದ ಮೇಲೆ ಅವರು ಯಾವ ಹೋದ್ರು ಅಂತ ಕೇಳುವಂಥ ಪರಿಜ್ಞಾನ ಹೆಚ್ಚಿನ ಜನರಿಗೆ ಇಲ್ಲ ಅಂತ ಭಾವಿಸ್ತೇನೆ ಮದುವೆ ಕಾರ್ಯಕ್ರಮದಲ್ಲಿ ನೋಡಿದರೆ ಡಿಬ್ಬನ ಹೊರಡುವುದರಿಂದ ಈ ವೇದಿಕೆಯಲ್ಲಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಫೋಟೋಗ್ರಾಫರು ಬಹಳಷ್ಟು ಶ್ರಮ ವಹಿಸಿ ಕಾರ್ಯಕ್ರಮವನ್ನು ಒಂದು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುವಂಥವರು ಫೋಟೋಗ್ರಾಫರ್ಸ್ ಆದರೆ ಅವರನ್ನು ಊಟ ಮಾಡಿದಿರಾ ಚಾ ಕೊಟ್ರ ತಿಂದ್ರ ಅಂತ ಕೇಳುವಂಥ ಅವರು ಯಾರೂ ಇಲ್ಲ ಆದರೂ ಬಹಳ ಸಂತೋಷದಿಂದ ಒಂದು ಶುಭ ಕಾರ್ಯಕ್ರಮವನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯುವಂಥ ಎಲ್ಲ ಮಿತ್ರರಿಗೆ ನಾನು ಶುಭವನ್ನು ಕೋರುತ್ತಾ ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ಇನ್ನಷ್ಟು ಮುಂದಕ್ಕೆ ಬರಲಿ ನಮ್ಮ ಆತ್ಮೀಯ ಮಿತ್ರರಂಥ ಅಶೋಕ್ ಆಚಾರ್ಯರು ಕೂಡ ಅಧ್ಯಕ್ಷರಾಗಿದ್ದಾರೆ ನಮ್ಮ ಊರಿನವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ನೀವೆಲ್ಲರೂ ಸೇರಿ ಅವರನ್ನು ಮತ್ತಷ್ಟು ಈ ಒಂದು ಅಸೋಸಿಯೇಷನ್ ಮುಂದೆ ಬರಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತಾ ನೂತನ ಅಧ್ಯಕ್ಷರಾದ ಅಶೋಕ್ ಆಚಾರ್ಯ ಮಾತನಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ತುಂಬಾ ಹೆದರಿಕೆ ಆಗ್ತಾ ಇತ್ತು ಈ ಕಾರ್ಯಕ್ರಮ ಹೇಗೆ ಆಗ್ತದೋ ಯಾವ ರೀತಿ ಆಗ್ತದೆ ಅಂತ ಗೊತ್ತಿರಲಿಲ್ಲ ಆದರೆ ನಮ್ಮ ಎಲ್ಲ ಸದಸ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಒಗ್ಗೂಡಿ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ಸಿ ಮಾಡಿಕೊಟ್ಟಿದ್ದಾರೆ ನಾನೇ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ನನ್ನ ನಿಜವಾಗಲೂ ನನ್ನ ಒಬ್ಬನಿಂದ ಸಾಧ್ಯವೇ ಇಲ್ಲ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಿಜವಾಗಲೂ ಮೊನ್ನೆಯೊಮ್ಮೆ ನೋಡುವಾಗ ನಮಗೆ ಈ ಅಧ್ಯಕ್ಷ ಬೇಡ ಅಂತ ಅನಿಸ್ತಿತ್ತು ನನಗೆ ಬೇಡ ಇತ್ತು ಇದ್ದು ಅಂತ ಎಲ್ಲರೂ ಸೇರಿ ಈ ಕಡೆ ಆಚೆ ಈಚೆ ಎಲ್ಲ ಕೊಡ್ತಾಯಿದ್ರು ಆಗ ಒಂದು ಮಾತು ಹೇಳ್ತೇನೆ ನಿಜವಾಗಲೂ ಒಂದು ಶಿಲೆ ಆಗಬೇಕಾದ್ರೆ ಉಳಿಬಿಟ್ಟು ಬಿದ್ದರೆ ಮಾತ್ರ ಅದು ಆಗ್ತದೆ ಅಂತ ನನಗೇನು ಅದು ಅದರಲ್ಲಿ ಬೇಸರ ಇಲ್ಲ ಅವ್ರು ಹೇಳಿದರು ಅಂತ ಏನೋ ಬೇಸರ ಇಲ್ಲ ಅದು ತುಂಬ ತಿಳಿದುಕೊಳ್ತೇನೆ ನಾನು ತಿದ್ದುಕೊಂಡಿದ್ದೇನೆ ನಾನು ಇನ್ನು ಮುಂದೆ ಆದರೂ ನಾನು ಎಚ್ಚೆತ್ತುಕೊಳ್ತೇನೆ ಎಲ್ರಿಗೂ ಫೋನ್ ಮಾಡೋದಾಗಲಿ ಅಥವಾ ಎಲ್ಲ ಕಾರ್ಯಕ್ರಮ ಹೇಗೆ ಮಾಡಬೇಕೊಂಡು ಎಲ್ಲ ಸಲಹೆಗಾರರಿದ್ದಾರೆ ಆಮೇಲೆ ಗೌರವ ಅಧ್ಯಕ್ಷರಿದ್ದಾರೆ ಅವರಿಗೆಲ್ಲ ಕೇಳಿಕೊಂಡು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ತಮ್ಮಿಂದ ಒಂದು ಸಹಕಾರವನ್ನು ಬಯಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಎಸ್ಕೆಪಿಎ ಜಿಲ್ಲಾಧ್ಯಕ್ಷರಾದ ಆನಂದ್ ಎನ್ ಬಂಟ್ವಾಳ್ ಮಾತನಾಡಿ ಛಾಯಾಗ್ರಾಹಕರ ಸಂಘ ಬೆಳ್ತಂಗಿ ವಲಯದ ಕಾರ್ಯವೈಖರಿಯನ್ನ ಶ್ಲಾಘಿಸಿದರು ಪದಪ್ರಧಾನ ಸಂಘ ಅಂದ್ರೆ ಕುಟುಂಬ ಸಮ್ಮಿಲನ ಇದರ ಒಂದು ಶುಭಾಶಯ ಹೇಳಲಿಕ್ಕೆ ಮಾತ್ರ ಬಂದಿದ್ದೇನೆ ಜಿಲ್ಲಾ ಮಟ್ಟದ ಯಾವುದೇ ಕಾರ್ಯಕ್ರಮ ಇದ್ದರೂ ಇದರ ಹಿಂದೆ ನಮ್ಮ ನಿಕಟಪುರ ಅಧ್ಯಕ್ಷರು ಎಲ್ಲ ಕಡೆಗಳಲ್ಲಿ ಮಹಾಸಭೆಗಳಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ 2021-23 ಈ ಒಂದು ಸಾಲಿಗೆ ನಮ್ಮ ನೂತನ ಅಧ್ಯಕ್ಷರಾಗಿರುವಂಥ ಅಶೋಕ್ ಆಚಾರ್ಯರವರು ನೇಮಕಗೊಂಡಿದ್ದಾರೆ ಸೊ ಒಂದು 4-5 ದಿನದ ಹಿಂದೆ ಫೋನ್ ಮಾಡುವಾಗ ಅವ್ರ ಹತ್ರ ಒಂದು ದುಗುಡ ಇತ್ತು ಯಾಕೆಂತೇಳಿದ್ರೆ ಅವರ ಆರ್ಡ್ರ್ ಆ ಥರ ಇತ್ತು ಟೈಮ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ ಇದು ಹೇಳ್ತಿದ್ರು ಬಟ್ ಇವತ್ತು ಗೊತ್ತಾಯಿತು ಉಳಿಪೆಟ್ಟು ಬಿದ್ದಿದೆ ಅಂತೇಳಿ ಆ ಉಳಿಪೆಟ್ಟು ಬಿದ್ದಿದ್ದರಿಂದ ಈಗ ಎಚ್ಚೆತ್ತುಕೊಂಡಿದ್ದಾರೆ ಸೊ ನಾನು ಇನ್ನೊಂದು ಟಿಪ್ಸ್ ಕೊಡ್ತೇನೆ ಅಶೋಕ್ ಆಚಾರ್ಯರೇ ನೀವು ಈಸಿಯಾಗಿ 2 ವರ್ಷ ಪೂರೈಸಬೇಕಾ ಕಳೆದ ಯಾವ 2 ವರ್ಷದ ಅವಧಿಯಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಯಾರಿದ್ದಾರೆ ಅವರನ್ನು ಜೊತೆ ಸೇರಿಸಿಕೊಂಡು ನೀವು ಕೆಲಸ ಮಾಡಿ ಯಾವುದಕ್ಕೂ ಬಿಡಬೇಡಿ ಫೋನ್ ಮಾಡಿ ಕರೆಯಿರಿ 2 ವರ್ಷ ಅನ್ನುವಂಥದ್ದು ನಿಮಗೆ ಈಸಿಯಾಗಿ ಹೋಗ್ತದೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಸ್ವಂತ ವೈಯಕ್ತಿಕ ನಿರ್ಧಾರ ಮಾಡಿಕೊಂಡಿರೆ ಮಾತ್ರ ಸ್ವಲ್ಪ ಇಲ್ಲಿ ಕಷ್ಟ ಆಗೋದು ಬಿಟ್ಟರೆ ಎಲ್ಲರ ಹಿರಿಯ ಕಿರಿಯರ ಎಲ್ಲ ಸಹಕಾರವನ್ನು ತಗೊಳ್ಳಿ 100ಕ್ಕೆ 100 ಇನ್ನೊಂದು 2 ವರ್ಷ ಬಿಟ್ಟು ನೀವು ಬಿಡ್ತಾರಾ ಇಲ್ವೋ ಅಂತೇಳಿ ನಮಗೆ ಕಷ್ಟ ಆಗ್ತದೆ ಬೇರೊಬ್ಬರನ್ನು ಮಾಡಲಿಕ್ಕೆ ಆ ಥರ ನಿಮಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂದರೆ ಈ ವಲಯದ ಬಗ್ಗೆ ಹೇಳಬೇಕಿದ್ರೆ ಎಲ್ಲ ಪ್ರಥಮಗಳಲ್ಲಿ ಪ್ರಥಮವನ್ನು ಪಡ್ಕೊಂಡಂಥ ವಲಯ ಅಂತ ಹೇಳಿದ್ರೆ ಅದು ಬೆಳ್ತಂಗಡಿ ವಲಯ ಒಂದನೇ ಹೇಳ್ತೇನೆ ನಾನು
ನಮ್ಮ ಜಿಲ್ಲಾ ಸಮಿತಿಗೆ ಜಿಲ್ಲಾ ಸಮಿತಿಗೆ ಕಟ್ಟಡನೇ ಆಗಿರಲಿಲ್ಲ ಪ್ರಥಮ ಬಾರಿ ಕಟ್ಟಡ ಆಗಿರೋದಿದ್ರೆ ಅದು ಜಗದೀಶ್ ಜೈನ್ ರವರ ಅವಧಿಯಲ್ಲಿ ಬೆಳ್ತಂಗಡಿ ವಲಯದಲ್ಲಿ ಛಾಯಾಭವನವಾಗಿರುವಂಥದ್ದು ಇದು ಪ್ರಥಮ ಅಂತ ಹೇಳಕ್ಕೆ ನಾನು ಖುಷಿ ಪಡ್ತೀನಿ ಆಮೇಲೆ ಸಮವಸ್ತ್ರದ ವಿಚಾರದಲ್ಲಿ ಶ್ರೀಯುತ ನಮ್ಮ ಈ ಸಂಘ ಈ ವಲಯ ಸ್ಥಾಪನೆ ಮಾಡಿರುವಂತ ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿರುವಂತ ಪಾಲಾಕ್ಷ ಪಿಸುವರ್ಣ ಮತ್ತು ಸುಂದರಣ್ಣನ ಅವಧಿಯಲ್ಲಿ ಸಮವಸ್ತ್ರ ಇಲ್ಲಿಂದ ಏನು ಛಾಯಾ ಮಲ್ಲಿಕಟ್ಟೆಯ ಲಯನ್ ಸೇವಾ ಮಂದಿರದಲ್ಲಿ ನಮ್ಮ ಮಾಸ ಬ್ಯಾಕ್ತೈತ ಅಲ್ಲಿಗೆ ಒಂದು ಸಮವಸ್ತ್ರದಲ್ಲಿ ಬರ್ತಿರುವ ಒಂದು ವಲಯ ಅಂತ ಹೇಳಿದ್ರೆ ಅದು ಬೆಳ್ತಂಗಡಿ ವಲಯ ಅವತ್ತಿಂದ ಇವತ್ತಿನ ತನಕ ಆ ಒಂದು ಗತ್ತನ್ನು ಅವರು ಇಟ್ಕೊಂಡಿದ್ದಾರೆ ಎಲ್ಲೇ ಸಮಾರಂಭ ಆಗಲಿ ಎಲ್ಲರೂ ಸಮವಸ್ತ್ರದಲ್ಲಿರ್ತಾರೆ ನಾವೆಲ್ಲ ಬಿಳಿ ಹಾಕಿದರೆ ಕೆಳಗಡೆ ನೀಲಿ ಹಾಕ್ತೇವೆ ಬಟ್ ಅವ್ರದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ 100% ಅವರು ಸಮವಸ್ತ್ರವನ್ನು ಪಾಲಿಸಿದರು ಪ್ರಥಮದಲ್ಲಿ ಪ್ರಥಮ ಅವರೇ ಇನ್ನು ಮುಂದಕ್ಕೆ ಜಿಲ್ಲಾ ಸಮಿತಿಯಿಂದ ಏನು ವಲಯ ಪ್ರಶಸ್ತಿ ಘೋಷಣೆಯಾಗಿತ್ತು ಆ ಘೋಷಣೆಯನ್ನು ನಿರಂತರ 3 ವರ್ಷ ಪ್ರಥಮ ಪ್ರಶಸ್ತಿಯಾಗಿ ಪಡ್ಕೊಂಡದ್ದು ವಲಯ ಇದ್ದರೆ ಅದು ಬೆಳ್ತಂಗಡಿ ವಲಯ ಆ ನಂತರ ಎಲ್ಲರಿಗೂ ಗೊತ್ತಿರುವ ಹಾಗೆ ಎಸ್ ಕೆ ಪಿ ಎ ವಿವಿಧೋದ್ಯೋಗ ಸಹಕಾರಿ ಸಂಘ ಅದರ ಸ್ಥಾಪನೆ ಮಾಡಿರೋರು ವಾಸುದೇವರು ನಿಜವಾಗ್ಲೂ ಹೌದು ಆದರೆ ಅದರ ಹಿಂದೆ ನಿಂತು ಕೆಲಸ ಮಾಡಿರೋರು ಇದೇ ವಲಯದ ಜಗದೀಶ್ ಜೈನ್ ಅವರು ಸೊ ಇದನ್ನು ಯಾವತ್ತೂ ಮರೆಯಲಿಕ್ಕಿಲ್ಲ ಅದರ ಜೊತೆಗೆ ನಾನು ಈ ಸ್ಟೇಜಲ್ಲಿ ಬಂದು ಮಾತಾಡಬೇಕು ಒಂದು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನಾನು ಪಡ್ಕೊಳ್ಳಿಕ್ಕೆ ನನಗೆ ಸ್ಫೂರ್ತಿ ನೀಡಿದವರು ಅಂತ ಹೇಳಿದ್ರೆ ವಾಸುದೇವರು ಮತ್ತು ಜಗದೀಶ್ ಜೈನ್ ಅವರು ಅದು ನಿಮ್ಮ ವಲಯದವರು ಸೊ ಇದೆಲ್ಲ ಎಲ್ಲದೂ ಇದ್ದು ಈ ವಲಯದಲ್ಲಿ ಎಲ್ಲ ಮಾಜಿ ಅಧ್ಯಕ್ಷರುಗಳ ಒಂದು ಸಮಾಗಮ 19 ವರ್ಷದಲ್ಲಿ 14 ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಇಷ್ಟೆಲ್ಲ ಇದ್ದು 2 ವರ್ಷ ನಿಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ ನಾನು ಹೇಳಿದಲ್ಲ ಹೂವಿನ ಹಾಸಿಗೆಯಿಂದ ನಿಮಗೆ ಈ ಒಂದು 2 ವರ್ಷವನ್ನು ಕಲಿಬೋದು ಯಾಕೆಂತ ಹೇಳಿದ್ರೆ ಹುಳಿ ಪೆಟ್ಟು ಬಿದ್ದರೆ ಕಲ್ಲು ಶಿಲೆಯಾಗೋದು ಇದು 100ಕ್ಕೆ 100 ಸತ್ಯ ಮುಂದಿನ ದಿನಗಳು ಶುಭವಾಗಲಿ ಹಾಗೆ 2 ವರ್ಷ ಈ ಒಂದು ಸಂಘಕ್ಕೋಸ್ಕರ ಸುರೇಶ್ ಕೌಡಂಗೆ ಮತ್ತು ಅವರ ತಂಡ ಆತ್ಮೀಯ ಮಿತ್ರರು ಹೌದು ನಮ್ಮದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ ಕರೋನಾ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಸಹಕಾರ ಅವರಿಗೆ ಇರಲಿ ಆಲ್ರೆಡಿ ನೀವು ನಿಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ನೀವು ಹೇಳಿದ್ರಿ 2 ವರ್ಷ ಇದ್ದರೆ ಖಂಡಿತವಾಗಿ ಈ ಬೆಳ್ತಂಗಡಿ ವಲಯ ಇನ್ನೊಮ್ಮೆ ವಲಯ ಪ್ರಶಸ್ತಿ ಈ ಸಲ ತೃತೀಯ ಬಂದಿದೆ ನಿಮ್ಮ ಅವಧಿಯಲ್ಲಿ ಪ್ರಥಮ ಬರಲಿ ಅಂತೇಳಿ ಜಿಲ್ಲಾಧ್ಯಕ್ಷನಾಗಿ ನಿಮಗೆ ಆಶಿಸುತ್ತಾ ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ನಾನು ವಂದನೆ ಅರ್ಪಿಸ್ತೇನೆ ಥ್ಯಾಂಕ್ ಯು ಈ ಸಂದರ್ಭ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ಮುದ್ದುಕಂದ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ನಡೆದ ಕುಟುಂಬ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರು ಮತ್ತು ಅವರ ಕುಟುಂಬಸ್ಥರು ಭಾಗವಹಿಸಿ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾದರು ನನ್ನನ್ನು ನೋಡ್ಲೇಬೇಡಿ ಬಾಪು ಚೆಂಗ್ ನಿಂತಾರೆ ಹಾ ನಾನು ಬಾಪು ಚೇಡ ನೀವು ಔಟ್ ಅಲ್ವಾ ಹೌದು ಎಸ್ ಇವಾಗ 1, 2, 3 ನನ್ನ ಜೊತೆ 4 ಜನ ಇದ್ದಾರೆ ಇಲ್ಲಿ ನೋಡಿ ನನ್ನ ಬಾಪು ಜೊತೆ ನಾನು ಸೆಲ್ಯೂಟ್ ಹುಡ್ಕೊಂಡೇ ಇದ್ದೇನೆ ಪರವಾಗಿಲ್ಲ ನಿಂತ್ಕೊಳ್ಳಿ ಇಲ್ಲಿ ನಿಂತ್ಕೊಳ್ಳಿ ಓಕೆ ಕೈ ಕೈ ಕೆಲಸ 3, 1 ಕೈ ಕೈ ಕೆಲಸ ಓಕೆ ನಡಿ 3, 2, 1 ಬಾಪು ಅಲ್ಲಿ ನನಗೆ ಬಾಪೂಜಿ ಅಲ್ಲಿದ್ರೆ ಇವಾಗ ಔಟರ್ ಪುಟ್ಟ ನೀವು ಔಟರ್ ಆಯ್ತಾ ಓಕೆ 4 ಜನ ಇದ್ದಾರೆ ಫೈಟ್ ಕೊಡ್ತಾ ಇದ್ದಾರೆ ಚೆನ್ನಾಗಿ ರೆಡಿ 3, 2, 1 ಆ್ಯಂಡ್ ಬಾಪೂಜಿ ನೀವು ಕೂಡ ಔಟ್ ಆಗಿದ್ದೀರಾ ಮತ್ತೆ ಎಲ್ಲಿ ಇಟ್ಟಿರಾ ಲಾಸ್ಟ್ಗೆ ಇವಾಗ ಇಟ್ಟಿದ್ದಾರೆ ಚಿಕ್ಕ ಮಗಳು ತಪ್ಪು ಮಾಡಿದ್ರು ಕೂಡ ಫೈನಲ್ ಇವರನ್ನ ವಿನ್ನರ್ಸ್ ಅಂತ ನಾವು ಅನೌನ್ಸ್ ಮಾಡಿಬಿಡೋಣ ಇಷ್ಟೊಬ್ರು ಚೆನ್ನಾಗಿ ಆಟ ಆಡಿದ್ರು ಪುಟ್ಟ ನೀವು ಇನ್ನಾಗಿದ್ಯಾ ನಿಂಗೆ ಏನಾದ್ರು ಪ್ರೈಸ್ ಬೇಡವಾ ಬೇಕಾ ಏನ್ ಬೇಕು ಪ್ರೈಸ್ ಅದು ನಿಮಗೆ ಖಂಡಿತ ಸಿಗುತ್ತೆ ನೀನು ಇನ್ನೊಂದು ಬೆಲ್ಟ್ ದೊಡ್ಡವನಾಗಬೇಕಾಯ್ತಾ ಬೆಲ್ಟ್ ದೊಡ್ಡವನಾಗ ಆಮೇಲೆ 10 ಪ್ರೈಸ್ ನೀನೇ ತಗೋ ಓಕೆ ಅದಕ್ಕಿಂತ ಮುಂಚೆ ನೀನು ಆಟ ಆಡಿದಕ್ಕೆ ನಿನ್ಗೋಸ್ಕರ ನನ್ನ ಕಡೆಯಿಂದ ಒಂದು ಚಾಕ್ಲೇಟ್ ಥ್ಯಾಂಕ್ ಯು ಒಂದು ಜೋರದಕ್ಕೆ ಚುಪ್ಪಾಳೆ ಪುಟ್ಟ ಮಗುವಿಗೋಸ್ಕರ ಆ್ಯಂಡ್ ಇನ್ನೊಬ್ಬರು ಜೊತೆ ಬಿಟ್ಟಾಗಿದ್ದಾರೆ ಆ್ಯಂಡ್ ಅವ್ರಿಗೆ ಕೂಡ ಒಂದು ಚಾಕ್ಲೇಟ್ ಥ್ಯಾಂಕ್ ಯು ಮಾಡಿ 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 ಬೇಗ
ಕಮ್ ಆನ್. थैंक यू घटानुघटी लोलि रे अकलड़ा गेम मंचूर अकलैन वार्म अप मलपड़ा अब आंडला गेम बुक अपन का फस्ट गेम दालेजी निकलडंजी रड्डु कोटी उंडु देन्निगा आते एन्निना मात्रा इज्जिंदु गोत्तुंडु रड्डु कोटी उंडु नम्मंजी तालूकुडंजी गर्ल्स हॉस्टेल आवुडु हेण्णु मक्कळ विद्यार्थी नीलय आवुडु ई हॉस्टेल्डु निकलन हॉस्टेल्डु ಏತ ಜನ ಪೊಂಜಕಲು ಇಪ್ಪೇರಂದು ಅಕಲನ ಫುದರ್ ಪಂಡರ್ ನಾಡು ಒಂಜಿ ನಿಮಿಷಾಡು ಈತೆ ಸಿಂಪಲ್ ಗೇಮ್ ಒಂಜಿ ನಿಮಿಷ ಕೊರಪೆ ನಿಕಲನ ಪೊಂಜಕಲನ ಹಾಸ್ಟೆಲ್ಡು ಏತ ಜನ ಪೊಂಜಕಲು ಇಲ್ಲೇರಂದು ಅಕಲನ ಪೊಂಜಕಲನ ಫುದರ್ ಪಂಡರ್ ನಾನು ಏರು ಜಾಸ್ತಿ ಪಂಪರು ಅಕಲ ವಿನ್ನರ್ಸ್ ಅಂಜ ಬಂಡದು ಕಡಿಮೆ ಬಂಡ್ರೆ ಜೆಂಗ ಪೊಂಜಕಲನ ಫುದರ್ ಗೊತ್ತೇ ಇಜ್ಜಿಂದು ದಾಯ ಬಂಡ ಮುಲ್ಪ ಏರ್ಲ ಪೂರ ಗೊತ್ತಿತ್ತು ನಕಲ ಇಪ್ಪುಣ ಪೂರ ಏಜ್ ಪೂರ ಕರೀದೆ ಬಸರ್ ನಕಲು ಅಂಜದು ಗೊತ್ತಿಪ್ಪುಣತೆ ಆ ರೀತಿನ ನೆನಪು ಮಾಡ್ತಂದಿಲ್ಲ ಕೈತ ನೆತ್ತಿದ ತಂದೆ ಏರ್ಪುರ ಎನ್ನ ಕಾಲೇಜ್ ಫ್ರೆಂಡ್ಸ್ ಇತ್ತೇರು ಎನ್ನ ಕ್ಲಾಸ್ ಏರ್ ಸೈಡ್ ಕುಳೊಂದು ಇತ್ತೇರು ಎಂಕಿತ್ತ ಏರ್ ಮೆಸೇಜ್ ಮಲ್ಪೇರು ದುಂಬು ಏರ್ ಮೆಸೇಜ್ ಮಲ್ತೊಂದು ಇತ್ತೇರು ಪೂರ ನೆನಪು ಮಾಲ್ತಂದಿಲ್ಲೇರು ಅಂಚದಿಪ್ಪನಾಗ ಪೂರೆಗೆ ಒಂಜೊಂಜು ನಿಮಿಷ ಟೈಮ್ ಕೊರಪೆ ಏರ್ ಜಾಸ್ತಿ ಪೊಂಜೋಕಲ ಪುದಾರ್ ಪಾನ್ಪೇರ ಆಕಳೆಗೆ ಒಂಜು ಇನಾಮು ಕೊರಕ ಏರಾನ್ಲ ಮಾತ್ರ ಪೊಂಜೋಕಲ ಏತ ಪುದಾರ್ ಪಾನ್ಪೇರಂದು ಲೆಕ್ಕ ಮಲ್ಪಡಪ್ಪ ಮಾತ್ರ ಮಲ್ಲತ್ತು ಲೆಕ್ಕ ಮಲ್ಪುಗ ಕುಲೊಂದು ಸರ್ ರೆಡಿ ಇಲ್ಲ ಅಂಚಿರ್ದ ಬರೋಟ ಇಂಚಿರ್ದೆ ಸ್ಟಾರ್ಟ್ ಮಲ್ಪಗಣ ಇಂಚಿದ್ದೆ ಸ್ಟಾರ್ಟ್ ಮಾಡ್ಬೇಕಣ ಆವಾ ಕಾನ್ಫಿಡೆನ್ಸ್ ಪನ್ ಮನೆಕ್ ಅರೆ ಗೊತ್ತುಂಡು ಯಾನ್ ಪನ್ಪೆ ಹೈಯೆಸ್ಟ್ ಎಂದು ಸೊ ಇತ್ತ ಅಂಚಂಡ ಒಂಜಿ ಗೇಮ್ ಸ್ಟಾರ್ಟ್ ಮಲ್ಪಗ ಈರ್ನ ಹಾಸ್ಟೆಲ್ ಏತ್ ಜನ ಪೊಂಜಕ್ಲು ಉಳ್ಳಿರನ್ ತೂಕ ಅಡೆ 3 2 1 ಸ್ಟಾರ್ಟ್ ಖುಷಿ ತುಳಸಿ ಮನಸ್ವಿ ರಾಜಶ್ರೀ ಕಮಲ ವಿಮಲ ಅಭಿಜ್ಞಾ ಅರ್ಪಿತಾ ಅಖಿಲ ಅಕ್ಷತ ಅನನ್ಯ ಅನುಷಾ ಅನುಷ್ಕಾ ಅನುಶ್ರೀ ಕಮಲ ವಿಮಲ ವಾರಿಜ ಎಲ್ವಿಯಾ ಮುಖ್ಯ ಇಂಜಿನಿಯರ್ ಆ್ಯಂಡ್ ಆತಿ ಟೈಮ್ ಯಾವಾಗ ಆರು ಇರುವ ಜನತ ಪುದರ್ ಪಂಡದು ಆರನ ಹಾಸ್ಟೆಲ್ ಆತ ಇಪ್ಪನದು ಎನ್ನಿಯರು ನೆನಪು ಮಲ್ತೀರು ಮಲ್ತೀರು ಎದುರುಡಿತ್ತಿನಾಗ್ಲ ಕೆಲವರನ್ನ ಪುದರ್ ಗೊತ್ತಿತ್ತಿಲ್ಲ ಪಂಡ್ ಮುಡ್ತಲಿ ಆನ್ಲ ಕಮಲಲ ವಿಮಲ ರಡ್ರಡ್ ಸತಿ ಬಂಡೀರ ಅರೆಗೆ ಮಸ್ತ್ ಮೋಕೆ ಅದು ಇಪ್ಪೋಡು ಎತ್ತ ಇಮೇರ್ನ ಟೈಮ್ ಹೋತಕ ಇಮೇರ್ನ ಹಾಸ್ಟೆಲ್ ಏತ್ ಜನ ಉಳ್ಳೇ ಅಂದ್ರೆ ಸರ್ ರೆಡಿ 3 2 1 ಗೋ ಸಂಧ್ಯಾ ಕಮಲ ವಿಮಲ ಪುಷ್ಪಾ ಗಿರಿಜಾ ಮೀನಾ ನೇತ್ರ ಕಾವ್ಯ ಅಕ್ಷಿತಾ ಅರ್ಶಿನಿ ಸುಮಲತಾ ಯಮುನಾ ಜಮುನಾ ರಡ್ ಜನಲ ಮುಪ್ಪ ಮುಪ್ಪ ಸೆಕೆಂಡ್ ಇಂಬೇರ್ ಮುಪ್ಪ ಸೆಕೆಂಡ್ ಇರುವ ಪಂಡೇರು ಆರು ಮುಪ್ಪ ಸೆಕೆಂಡ್ 15 ಮುಟ್ಟ ಪಂಡೇರು ಸೊ ಇಂಬೇರ್ ಏತ್ ಬಂದ್ ಪಡ್ತಕ್ಕ 30 ಸೆಕೆಂಡ್ಗೆ ನಾನು ಫಿನಿಶ್ ಮಾಡ್ತಂದ್ರೆ ದಯಮಾಡಿ 5 ಜಾಸ್ತಿ ಪೋಂದಿದ್ದೀರು 3 2 1 ಶಿಲ್ಪಾ ಮಲ್ಲಿಕಾ ರಮಣಿ ಒಂದು ಅನ್ಯಾಯತ ಮೂಜಿ ಪೊಂಜೋಕಲ್ನ ಪುದಾರ ಬಂಡ ಇಲ್ಲದಕ್ಕಲ್ನ ರಿಲೇಷನ್ ಹಾಕಲ್ನ ಅಲ್ಪ ಮುಟ್ಟ ಇಪ್ಪನ ಹಾಕಲ್ನ ಪುದಾರ ನೆನಪು ಅಲ್ತಲ್ಲ ಪುದಾರ ಬಂಡ್ರ ಅಪ್ಪ ಈತ್ ಈಸಿಟ್ ಈರೇನ್ ಬಿಡ್ರ ಅಪ್ಪಜಿ ಇರ್ಪ ನೋಡಿ ಬೇಗ ಅವ ಅಪ್ಪಜಿ ಇತ್ತಾಯಜನ ಕೂಡ ನೆಕ್ಸ್ಟ್ ಗೇಮ್ ಉಂಡ ದಾದ ಪಡ್ತಕ್ಕ ಫಲ್ಲೆ ರೆಡಿ ರೂಪ ಸ್ವಾತಿ ಸಂಧ್ಯಾ ಸವಿತಾ ಶೈಲಾಜ ಪವಿತ್ರ ಸಂಗೀತ ಜಾಪಜಿ ಬುಡ್ರಾಪಜಿ ಪನೋಡಿ ನಿಶ್ಮಿತ ಶೈಲಾಜ ವರುಂಬ ಪುಂದರ್ ಪೊಂಜೋಕನ ಪುಂದರ್ ಅಂಜಿ ಗೊತ್ತಿಜ್ಜಿ ಬಣ್ಣ ನಂಬುನ ಪ್ರಶ್ನೆನ ಹಾ ಪಲ್ಲೆ ಬಾರಿ ಡಲ್ಲುಲ್ಲ ರತ ಸಾ ಸರ್ ಈರಂಜಿ ಮನಸ್ಸು ಮಲ್ತದ ಆಕಲ ಆತ ಪನ್ನ ಪುದರ್ನ ಪೂರ ನೆನಪು ದೀಯೊಂದು ಈರ್ನ
ದುಂಬ ದಾಖಲು ಇತ್ತ ದಾಖಲು ನನ್ನ ಬರ್ಪೂನ್ ಹಾಕಲು ಏರಲ್ಲಿ ಇತ್ತೆ ದಾಖಲ ನೆನಪುಲ್ಲ ದೀ ಒಂದು ಒಂಜಿ ಇರುವತ್ತೈನ್ ಪುದರ್ ಪಂಡರ್ಂಡ ಇರೊಂಜಿ ವಿದ್ಯಾರ್ಥಿ ನೀಲಯದ ಸಂಸ್ಥಾಪಕ ಮಲ್ಪುಗಾಂದು ಉಲ್ಲೆ ಸರ್ ಅನ್ನು ಬೆಳ್ತಂಗಡಿ ತಾಲೂಕುದ ಆವಂದ ಸರ್ ಇರೊಂಜಿ ಟೈಮ್ ಕೊರಕ 3, 2, 1 ಗೋ. ದಿವ್ಯ, ಶೈಲಜ, ಯಮುನ, ವಸಂತಿ, ಜಯಂತಿ, ಜಯಶ್ರೀ, ಸುನಂದ, ಲತಾ, ರೋಹಿಣಿ, ರೂಪ, ದೀಪಿಕಾ, ಶ್ವೇತಾ, ಪದ್ಮಾವತಿ, ಚೈತನ್ಯ, ಹೇಮ, ಮಲ್ಲಿಕಾ, ಕೀರ್ತಿ, ತಮನ್ನ, ಇಂಚರ, ಸನ್ನಿಧಿ, ನಿಶಾ, ವೇದವತಿ. ಫೈನಲಿ 26 ಪುದರ್ ಬಂಡಿರಾರು ಐತೊಟ್ಟಿಗೆ ತಮನ್ನನ ಮಾತ್ರ ಬಿಡ್ಜಿರಾರು ನೆನ್ಪದಿ ಇದು ಬಂಡಿರ ತಮನ್ನ ಒಲ್ಪಡ್ದರಾಗ ನೆನ್ಪಾಡ ಗೊತ್ತಿಜ್ಜಿ. ಹಾಂ, ಇದು ಪೊಂಜುಕಲ ಪುದರ್ ಬಂಡ್ರೆ ಇದು ಕಷ್ಟ ಉಂಡ ಎರಡ ಮಾತ್ರಕ್ಕೆ ಏನು ಹೊಡ್ಚಿನಿಕ್ಲೆ ಆಂಡ ಇರು ವಿನ್ನರ್ ಆತಾರೆ ಸರ್ ಎರಡಂಜಿ ವಿದ್ಯಾರ್ಥಿ ನಿಲಯದ ಸಂಸ್ಥಾಪಕ ಮಲ್ಪುಗ ನಮ್ಮ ಆಂಡ ನಿಜವಾಯಿನ ಗೇಮ್ ಇತ್ತೆ ಸ್ಟಾರ್ಟ್ ಆಗ್ಬಿಡು ನಿಕ್ಲೆಗಾದು ಐನೈನು ಬಲೂನ್ ಕನತದ ಎದುರು ದೀ ಒಂದಿಲ್ಲ ಭಾರಿ ಸುಲಭದ ಗೇಮು ದಾಲೈಜ್ಜಿ ಈ ಬಲೂನು ಚಾಯರ್ದು ಲಕ್ಕದ ಪತ್ತದ ಒಂಜೊಂಜೆ ಬಲೂನ್ ಕೊನೊಪ್ಪುನ ಉರ್ಪುನ ಚಾಯರ್ದಾಡಿಕ ದೀದು ಕುಲ್ಲುದು ಪುಡಪ್ಪೋಡು ಆತೆ ವೆರಿ ಸಿಂಪಲ್ ಗೇಮ್ ಪೋಪರ್ ಒಂಜಿ ಬಲೂನ್ ದೆತೊಂಬರು ಆಯ್ನ ಉರ್ತದು ಮಲ್ಲ ಮಲ್ತದ ಚಾಯರ್ಗ ದೀದು ಕುಲ್ಲುದು ಪುಡಪ್ಪೋಡು ಏರ ಐನು ಬಲೂನ್ ಫಸ್ಟ್ ಪುಡಪ್ಪೇರ ಆಕಲು ಈ ಒಂಜಿ ಸುತ್ತದ ವಿನ್ನರ್ಸ್ ಆಪ್ಯರ ಸೊ ಚಾಯರ್ ಬೋರ್ಡ್ ಅಂತ ಅಡ್ಜಸ್ಟ್ ಮಾಲ್ತೊಂದ್ಲೆ ಬಲೂನ್ ಪುಡಾಡು ಚಾಯರ್ ಮಾತ್ರ ನಮಕ್ ಬೂಡು ಇಜನ ಕಷ್ಟ ಆಗ್ಬಿಡು ಇರ್ ಪಿರದೀನಾಯ್ತು ಇರೇಗೆ ಲಾಸ್ ದಯಬಂಡಲ್ ಅಂಜ ಬಂಡದ ಜಾಸ್ತಿ ಎದುರು ದಿಯಾರಲ್ಲ ಹೆಜ್ಜಿ ಅವಳ ಹೆಜ್ಜಿ ಇರ್ ಪೊಂಜೋಕ್ಲ ಪುದಾರ ಮೂಜಿ ಪಂಡದ ಮಂಗೆ ಮಾಲ್ ಸರ್ ಏನಣ್ಣ ಈ ಗೇಮ್ ಡ್ಯಾನ್ ಮಂಗೆ ಮಾಲ್ ಪರಬಿಡು ಪೂಜಿ ಓಕೆನಾ ಸೊ ಆಡಿಯನ್ಸ್ ರೆಡಿ ಉಲ್ಲಾರಾ ಏರನ್ಲ ಓಟ್ ಬೆಟ್ಟ ಮೀನು ಪಾಡ್ನಕ್ಲು ಇಲ್ಲಾರಾ ಇಂಬೇರೇ ಪುಡಪ್ಪಿರು ಆರೇ ಪುಡಪ್ಪಿರು ಅಂದು ಇಜತ್ತಾ ಸೊ ದ ಗೇಮ್ ವಿಲ್ ಸ್ಟಾರ್ಟ್ ನಾವ್ 3, 2, 1 ಕೊಲ್ಲಿ ಒಲ್ಪಲ್ಲ ಉರ್ಪಲ್ಲಿ ಅಲ್ಪದ ಪಣತ್ತಾರು ಓಕೆ ರೆಡಿ 3, 2, 1 ಅಂಡ್ ಗೋ ಅಣ್ಣ ಮ್ಯೂಸಿಕ್ ಪಳೆ ಕಮಾನ್ ಅಲ್ಲ ಒಂಜಿ ರೆಡಿ ಹುಷಾರ್ಲಿರಾರು ಪೊಂಜೋಕ್ಲ ಉದರ ಪಂಡ್ರೆ ಮಾತ್ರ ರೆಡಿ ಇಜ್ಜಿ ರಾತಿ ಅಲ ರಡ್ ಅಲ ರಡ್ ಅಲ ರಡ್ ಟೈ ಅಣ್ಣ ಮುಜ್ಜಂತ ಅಲ ಮೂಜಿ ಅಲ ಕಮಾನ್ ಅಣ್ಣ ಲಾಸ್ಟ್ ಒನ್ ನನಂತ ಬಲೂನ್ ಕೊಡ್ತಲ್ಲ ಅಂದ ಹೆಂಗ ಪೂರ್ಯ ಅಲ ಕಮಾನ್ ಈರ್ನೇರ್ದು ಒಂಜಿ ಚೂರು ಲೇಟ್ ಇತ್ತೇರು ಆಂಡಲಾರು ಫಸ್ಟ್ ಆಯ್ರು ಕಾರ್ನಿಕ್ ಎಡ್ಡಂಡ ಆರ್ನ ಬಲೂನ್ ಪುಡತ್ತು ಪುಡತ್ತು ಪುಡತ್ತದು ಅರೆಗೆ ತಿರ್ತಲಾ ಪುಡಪ್ಪೊಲಿ ಮಿತ್ತಲಾ ಪುಡಪ್ಪೊಲಿ ಅತ್ತೇ ಸರ್ ಹಚ್ಚದಾಲೇಜಿ ಸೊ ಒಂಜಿ ಜೋರೇನ ಕೈ ತಾಟಿಕೊಳ್ಳಿ ಎಂಕಲ್ನ ಫಸ್ಟ್ ವಿನ್ನರ್ ಆ್ಯಂಡ್ ಸೆಕೆಂಡ್ ವಿನ್ನರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಲೆ ನಿಕ್ಲಿ ದೂರಿಗೆ ಬರೋಡು ಸರ್ ನಿಕ್ಲೇಗಾದು ಒಂಜಿ ಎಲ್ಲಿ ನಾವು ಮ್ಯಾಂಡ್ ಥ್ಯಾಂಕ್ ಯು ಸೋ ಮಚ್ ಮೂರು ಜನ ಹಾಕಲ ಮೂಜಿ ಜನಲ ಎಂಗ್ಲೊಟ್ಟಿಗೆ ಇತ್ತದೆ ಗೇಮ್ನ ಪರ್ಲು ಮಲ್ತು ಕರೀರಿ ಸರ್ ಆ್ಯಂಡ್ ದ ವಿನ್ನರ್ ಈಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಅಗೇನ್ ಸೆಕೆಂಡ್ ವಿನ್ನರ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಹೀರೋಯಿನ್ ಹೀರೋಯಿನ್ ಹೀರೋ ಬರ್ಚಿ ಉಳ್ಳೇರ್ ಇಪ್ಪೇರ್ ಬುಕ್ ದಾಯ್ತೇಕೆ ಅಣ್ಣ ಪಣ್ಣ ಕೂಡಲೇ ಪಣ್ಪೇರೆ ನನ್ನ ಹಸ್ಬೆಂಡ್ ಅಂತ ಅವೇ ಓಲ್ ಇತ್ತಲ್ಲ ಆನ್ಸರ್ ಮನಸ್ಸು ಡಿಪ್ಪುಣ ಏರಾವನ್ರಿ ಸಲ್ಮಾನ್ ಖಾನ ಶಾರುಖ್ ಖಾನ ದರ್ಶನ ಸುದೀಪ ಎದುರುಗು ಕಂಡನೆ ಹೀರೋ ಹೀರೋಯಿನ್ ಇಯರ್ ಪುನೀತ್ ರಾಜ್ಕುಮಾರ್ ಹೀರೋಯಿನ್ ನೆನ್ಪು ಮಾಲ್ತಾನೆ ಕಾಲೇಜ್ ಡೇಸ್ದ ಫೋಟೋ ಕಟ್ ಮಾಲ್ತದ್ದು ಕನ್ನಡಿ ಎದುರಂತದ್ದು ಪೋಸ್ ಕೊಡ್ತೀನಿ ಪರ ದಮ್ಮದ ಕಾಲಡು ನೆನ್ಪು ಮಾಲ್ತಾನೆ ಏರಲ್ಲವ್ರ ಹೀರೋಯಿನ್ ಇಪ್ಪೇರು ಫೇವ್ರೇಟ್ ಉಂಡತ್ತ ಸೀರಿಯಲ್ ಗಟ್ಟಿ ಮೇಳ ಜೊತೆ ಜೊತೆಯಲ್ಲಿ ಮಂಗಳಗೌರಿ ಮದುವೆ ಮಂಗಳಗೌರಿನಾ ಸೀರಿಯಲ್ ಪಣ್ಣಗುಳ್ಳೆ ಮಂಗಳಗೌರಿ ಆ ಮಂಗಳಗೌರಿಂಜಿ 10 ಜನ ಆಂಜನ ಹಾಕ್ಲೆಗಳ ವರ್ತಿಯ ಹಾಕುಬೇರು ಈರ ಹಾಕದ ರಮಿನಿ ನೆನ್ಪು ಮಾಲ್ ತಂದಿಲ್ಲ ರೀ ಏಪ ಹಾಕದಿಪ್ಪ ಅಂದ ಮೇಡಮ್ ನಿಮ್ಮ ಫೇವ್ರೇಟ್ ಹೀರೋಯಿನ್ ರಾಧಿಕಾ ಪಂಡಿತ್ ರಾಧಿಕಾ ಪಂಡಿತ್ ಮೇಡಮ್ ಅಮೂಲ್ಯದು ಅಮೂಲ್ಯ ಇಡೀ ಕರ್ನಾಟಕ ರಾಜ್ಯವೇ ಖುಷಿ ಪಡುವ ವಿಷಯ ಅಮೂಲ್ಯ
ಗರ್ಭಿಣಿ ಆಗ್ತಾ ಇದ್ದಾರೆ. ಯಾವ ನನ್ನ ಮಗಳಿಗೂ ಖುಷಿ ಆಗಿಲ್ಲ ಅಷ್ಟೇ. ಚಾರುಲತಾ. ಚಾರುಲತಾ ಓಲ್ಡ್. ರಚಿತಾರಾಮ್. ರಚಿತಾರಾಮ್ ಟೆಂಪಲ್. ರಿಯಲ್ ಹೀರೋಯಿನ್ಸ್ ಹೇಳ್ಬೇಕಂದ್ರೆ ಅಮ್ಮ ಮತ್ತೆ ಅತ್ತೆ. ಬುದ್ಧಿವಂತರ ಜಿಲ್ಲೆಗೆ ಇದೆ ಆನ್ಸರ್. ಅವರು ಸ್ವಲ್ಪ ಮೇಲುಗಡೆ ಹೋಗಿ ಅಮ್ಮ ಮತ್ತೆ ಮ್ಯಾಮ್ ಇನ್ ರಿಯಲ್ ದಟ್ಸ್ ದ ಬೆಸ್ಟ್ ಆನ್ಸರ್. ಯಾವತ್ತಿಗೂ ಕೂಡ ಅಷ್ಟೇ, ಇಡೀ ಲೈಫಲ್ಲಿ ಯಾವತ್ತೂ ಅದು ಬೆಸ್ಟ್ ಆನ್ಸರ್ ನಮ್ಮ ರಿಯಲ್ ಯಾರು ಅಂತ ಹೀರೋಯಿನ್. ಆದರೂ ಮೂವಿ ತಗೊಂಡ್ರೆ ಯಾರು? ಮಾಲಾಶ್ರೀ. ಮಾಲಾಶ್ರೀ ಫೈಟಿಂಗ್. ರಾಧಿಕಾ. ರಾಧಿಕಾ ಪಂಡಿತ್. ರಾಧಿಕಾ. ರಾಧಿಕಾ ಕುಮಾರಸ್ವಾಮಿ. ಓಕೆ ಫೈನ್. ಸೊ ಈ ಕಡೆಯಿಂದ ರಾಧಿಕಾ ಇದ್ದಾರೆ, ಇಲ್ಲಿ ಮಾಲಾಶ್ರೀ, ರಚಿತಾರಾಮ್, ಚಾರುಲತಾ, ಅಮೂಲ್ಯ, ರಾಧಿಕಾ ಪಂಡಿತ್ ಆ್ಯಂಡ್ ಮಂಗಳಗೌರಿ ಮದುವೆ. ಆ ಕಡೆಯಿಂದ ಅವರು ಮಂಗಳಗೌರಿ. ಒಂದು ಮ್ಯೂಸಿಕ್ ಹಾಕ್ತಾರೆ ನಿಮ್ಮ ಹೀರೋಯಿನ ನೆನಪು ಮಾಡಿಕೊಂಡು ಇಲ್ಲಿಂದ ಅಲ್ಲಿ ತನಕ ನಡೆದು ವಾಪಸ್ ಬರಬೇಕು ಇಷ್ಟೇ ಆಟ. ನಿಮ್ಮ ಹೀರೋಯಿನ ನೆನಪು ಮಾಡಿಕೊಂಡು ಚೆನ್ನಾಗಿ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ, ಸೀರೆಯಲ್ಲಿ ಉಟ್ಕೊಂಡು ಬಂದಿದ್ದೀರಾ, ಹಾಗೆ ಒಂದು ಹಿಂದಿಂದೆಲ್ಲ ಕಾಲೇಜ್ ಡೇಸ್ಗಳನ್ನ ನೆನಪು ಮಾಡಿಕೊಂಡು ಚೆನ್ನಾಗಿ ಡ್ಯಾನ್ಸ್ ಅಲ್ಲಿ ತನಕ ವಾಕ್ ಮಾಡಿ ಯಾರು ಚೆನ್ನಾಗಿ ವಾಪಸ್ ಬರ್ತಿರೋ ಅವರಿಗೆ ಪ್ರೈಸ್ ಕೊಡಲ್ಲ. ಯಾಕಂದರೆ ಅದಾದ್ಮೇಲೆ ಇನ್ನೊಂದು ಗೇಮ್ ಇದೆ, ಸಣ್ಣ ಗೇಮು, ಅದನ್ನ ಆಡ್ಸೋಣ. ಸೊ ಇವಾಗ ಯಾರು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಚೆನ್ನಾಗಿ ವಾಕ್ ಮಾಡಿಬಿಡಿ, ಸ್ಟೈಲಾಗಿ ವಾಕ್ ಮಾಡಿ ಬರಬೇಕು. ಓಕೆನಾ? ರಾಧಿಕಾ ಕುಮಾರಸ್ವಾಮಿ ಹೆಂಗೆ ನಡ್ಕೊಂಡು ಹೋಗ್ತಾರೆ ಆ ರೀತಿ ನಡ್ಕೊಂಡು ಬಂದರೆ ಆಯ್ತು ನನಗೆ ಅಷ್ಟೇ. ಕಂಡ ನಿಲ್ಲ ರೋಲ್ಪೋಲ್ ರೀ ಆರಣ್ಯ ಎದುರು ಬರ್ರಪ್ಪ ನೋಡ. ಇಜಿನ ಆರಣ್ಯ ಸ್ಟೇಜ್ಗಳು ಎತ್ತಾನೆ ಎಡ್ಡಂಡತ ಅಂದ ಬರಡ ಒಂಜ್ ಮೋಕೆಡ್ಲೆ ಪುಳೆಗೆ ಬರಡ ಬಣ್ಣದಲ್ಲಿ ಒಂಜ್ ಮೋಕೆಡ್ಲೆ ಪುಳೆ ಇರಿ ಇಲ್ಲ ಲೆಂಚಲೆ ಪರ ಗೊತ್ತಿದ್ಯಾ ನಡಪ್ಪುಣ ಮುಲ್ಪ ಮಾತಿರ್ನಲ್ಲ ಆತೆ ಕತೆ ಲೇಪುಳೆ ಈರ್ಲೆ ಈರ್ ಲಿಂಚ ಮಾಡ್ತಾರೆ ಟೈಮ್ ಪೋಪುಡು ಅಲ್ಲಿ ಗೆಸ್ಟ್ ನಾಗ್ಲಿ ಪುರ ಬಸ್ ಸೇರಿ. ಹಾ ಪುದರ್ಪಣಿ ಯಾನೆ ಲೇಪ ಉಮೇಶ್. ಉಮೇಶ್ ಒಂಚೂರು ಮೋಕೆಡ್ ಡೇ ಬಲಿ ಅಂಚನೆತ ಲೆಪ್ಪುಲಿ ಕೈತಾಟಿಕೊರ್ಲೆ ನಮ್ಮ ಕಾರ್ಯಕ್ರಮ ಮುಗಿಪುನ ಪೊರ್ತು ಬರ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ನೀವೊಂದು ಕೈ ಹಿಡ್ಕೊಂಡು ನಿಮ್ಮ ಹೆಂಡ್ತೀನಿ ಅಲ್ಲಿ ತನಕ ಕರ್ಕೊಂಡು ಹೋದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಒಂದು ಫೋಟೋನು ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇರಿ ಎನ್ನ ಕೈ ಪತ್ನ ಆರ್ನ ಕೈ ಪತ್ತು ಆರ್ನ ಕೈ ಪತ್ತು ಒಂದು ಪೋಡು ಮೋಕೆಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಜನಂಜಿ ಕೈ ಪೋತ ಒಂದು ಪೋಲ್ ಎಡೆಮಟ್ಟ ನಮ್ಮ ಕಾರ್ಯಕ್ರಮ ಭೋಗಿಪ್ರಂಚಿತ ಪೊರ್ತು ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ಎಸ್ಕೆಪಿಎ ಜಿಲ್ಲಾ ಸಂಚಾಲಕರಾದ ನವೀನ್ ಕುದ್ರೋಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಿತಿನ್ ಬೆಳುವಾಯಿ, ಬೆಳ್ತಂಗಡಿ ವಲಯದ ಗೌರವಾಧ್ಯಕ್ಷರಾದ ಸುಬ್ರಹ್ಮಣ್ಯ ಕೆಜಿ, ಬೆಳ್ತಂಗಡಿ ವಲಯದ ಸ್ಥಾಪಕಾಧ್ಯಕ್ಷರಾದ ಪಾಲಾಕ್ಷ ಪಿ ಸುವರ್ಣ, ಎಸ್ಕೆಪಿ ಸಹಕಾರಿ ಸಂಘದ ನಿರ್ದೇಶಕರಾದ ವಿಲ್ಸನ್ ಜಾರ್ಜ್ ಗೊನ್ಸಾಲಿನ್, ಜಿಲ್ಲಾ ಪತ್ರಿಕಾ ಪ್ರತಿನಿಧಿ ಉಮೇಶ್ ಮದ್ದಡ್ಕ, ನಿಕಟಪೂರ್ವ ಗೌರವಾಧ್ಯಕ್ಷರಾದ ಗೋಪಾಲ್ ಎನ್ಎ, ನಿಕಟಪೂರ್ವ ಕಾರ್ಯದರ್ಶಿ ಗಂಗಾಧರ ಉಜ್ಜರೆ, ನಿಕಟಪೂರ್ವ ಕೋಶಾಧಿಕಾರಿ ಪ್ರಭಾಕರ್ ಕಕ್ಕಿಂಜೆ, ಕಾರ್ಯದರ್ಶಿ ಹರ್ಷ ಬಳ್ಳಮಂಜ, ಕೋಶಾಧಿಕಾರಿ ಹರೀಶ್ ಕೊಳ್ತಿಗೆ ಹಾಗೂ ಜಿಲ್ಲೆಯ ವಿವಿಧ ವಲಯಗಳ ಪದಾಧಿಕಾರಿಗಳು ಮತ್ತು ಛಾಯಾಗ್ರಾಹಕರು ಹಾಗೂ ಛಾಯಾಗ್ರಾಹಕರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.